ಹಾಯ್ ಫ್ರೆಂಡ್ಸ್ ನಾನು ರವಿ ಸಿ ನಾಯ್ಕರ್ ಸೊ ಆ್ಯಸ್ ಯೂಜುವಲ್ ಆಗಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಪಿ ಡಬ್ಲ್ಯೂ ಡಿ ಜಿ ಕೆ ಪೇಪರ್ ಹೌ ಟು ರೀಡ್ ಎ ಜಿ ಕೆ ಪೇಪರ್ ಅಂತೇಳಿ ಆಲ್ರೆಡಿ ಸೆಷನ್ ಸ್ಟಾರ್ಟ್ ಆಗಿದೆ ಮೀನ್ ವೈಲು ಆಫ್ಲೈನ್ ಕೂಡ ಕ್ರ್ಯಾಶ್ ಕೋರ್ಸು ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗಿದ್ದೆವು ಪ್ಲಸ್ಸು ಐ ಥಿಂಕ್ ಲಾಸ್ಟ್ ಟೂ ಡೇಸಿಂದ ನಾನು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಮಾಡಿದ್ದೀನಿ ಇನ್ನೂ ಯಾರು ನೋಡಿಲ್ಲಲ್ಲ ಪಾರ್ಟ್ ಒನ್ನಲ್ಲಿ ಲೈಕ್ ಜಸ್ಟ್ ನೋಟಿಫಿಕೇಶನ್ ಬಗ್ಗೆ ಹೇಳಿ ಲೈಕ್ ಹೌ ಟು ರೀಡ್ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಯಾವ ಥರ ಓದಬೇಕಂತ ಹೇಳಿದ್ದೀನಿ ಪ್ಲಸ್ ಎಂತಂದ್ರೆ ಪಾರ್ಟ್ ಟೂದಲ್ಲಿ ಏನದಲ್ಲ ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಎವ್ರಿ ಎಕ್ಸಾಮ್ ಅಂತೇನಲ್ಲ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದು ಕೂಡ ಡಿಸ್ಕಷನ್ ಮಾಡಿದ್ದೀನಿ ಸಮ್ ಪ್ರೆಡಿಕ್ಟೆಡ್ ಏರಿಯಾಸ್ ಕೂಡ ಹೇಳಿದ್ದೀನಿ ನಾನು ಹೌ ಟು ಪ್ರಿಪೇರ್ ಫಾರ್ ಅಪ್ಕಮಿಂಗ್ ಪಿ ಡಬ್ಲ್ಯೂ ಡಿ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತೇಳಿ ಹೇಳಿದ್ದೀನಿ ಪ್ಲಸ್ ಇವತ್ತಿನ ಸೆಗ್ಮೆಂಟ್ ಏನಿದೆ ಪಾರ್ಟ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ಎಕ್ಸಾಮಿನೇಷನ್ ಯಾಕಂದರೆ ನೀವು ಪಿ ಡಬ್ಲ್ಯೂ ಡಿ ಅಂತ ಅಂದಾಗ ಸ್ವಲ್ಪ ಜೋಗ್ರಫಿಕಲ್ ಕಾನ್ಸೆಪ್ಟು ಪ್ಲಸ್ ಎನ್ವಾರ್ಮೆಂಟ್ ಅಂತೇಳಿ ಐ ಥಿಂಕ್ ನಿಮ್ಗೆ ಇಂಜಿನಿಯರಿಂಗ್ದಲ್ಲಿ ಕೂಡ ಎನ್ವಾರ್ಮೆಂಟ್ ಇಂಜಿನಿಯರಿಂಗ್ ಅಂತೇಳಿ ಒಂದು ಸಪ್ರೇಟ್ ಬ್ರಾಂಚ್ ಇದೆ ಐ ಥಿಂಕ್ ಎಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಕೂಡ ಇದೆ ಸೊ ಅದನ್ನು ಯಾವ ಥರ ಓದಬೇಕು ಆಲ್ವೇಸ್ ಹೇಳ್ತದಲ್ಲ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಆಗಿ ಯಾವುದೇ ಒಂದು ಸಬ್ಜೆಕ್ಟ್ನ ಯಾವ ಥರ ಅನಾಲೈಸಿಸ್ ಮಾಡಬೇಕು ಪ್ಲಸ್ ಯಾವ ಥರ ನಾವು ಅದನ್ನು ಪಾಯಿಂಟ್ಔಟ್ ಮಾಡಬೇಕು ಐ ತಿಂಕ್ ಎರಡು ಪಾರ್ಟಲ್ಲಿ ನಿಮ್ಗೆ ಬೇರೆ ಬೇರೆ ಲೈಕ್ ಕಾನ್ಸ್ಟಿಟ್ಯೂಷನ್ ಮತ್ತು ಜೆ ಕೆ ಪಾರ್ಟನ್ನು ಯಾವ ಥರ ಓದಬೇಕಂತ ಅರ್ಥ ಆಗಿದೆ ಅನ್ಕೊತೀನ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಒನ್ ಟೈಮ್ ಹೋಗಿ ನೋಡ್ಕೊಡ್ರಿ ಐ ಥಿಂಕ್ ಕ್ಲಾಸಿಕ್ ಎಜುಕೇಷನ್ ಪ್ಲೇ ಲಿಸ್ಟಲ್ಲಿ ನಿಮ್ಗೆ ಅದು ಅವೈಲೇಬಲ್ ಇದೆ ಸೊ ಇವತ್ತಿನ ಸೆಗ್ಮೆಂಟಲ್ಲಿ ಐ ತಿಂಕ್ ನಿಮಗೆ ಡೆಫಿನೆಟ್ಲಿ ಆಯ್ತಾನೆ ಎಷ್ಟೇ ಕ್ವಶನ್ಸ್ ಬರಲಿ ಅದರಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇವತ್ತೇನು ಪ್ಲಾನ್ ಹಾಕಿ ಕೊಡ್ತೀವಲ್ಲ ಅದರಿಂದ ಕವರ್ ಆಗುತ್ತೆ ಅನ್ಕೊಂತಾನೆ ಯಾಕಂದರೆ ಕವರ್ ಮಾಡಬೇಕಾದ್ರೆ ಪ್ರೀವಿಯಸ್ ಯಾವ ಥರ ಟ್ರೆಂಡ್ ಇದೆ ಅದೇ ಟ್ರೆಂಡಲ್ಲಿ ಕೂಡ ನಾವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ರೈಟ್ ಸೊ ಇವತ್ತು ಜೋಗ್ರಫಿ ಮತ್ತು ಎನ್ವಾರ್ಮೆಂಟಲ್ ಸಬ್ಜೆಕ್ಟ್ನ ಡಿಸ್ಕಷನ್ ಹೋಗೋಣ ರೈಟ್ ರೈಟ್ ಸೊ ಜಾಗೃತಿ ಅಂತ ಬಂದಾಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಡ್ಯೂ ಟು ದ ಕೋವಿಡ್ ಲಾಕ್ಡೌನ್ ಆದಾಗಿದ್ದ ಐ ಥಿಂಕ್ ನೀವು ಪ್ರತಿ ಯಾವುದೇ ನ್ಯೂಸ್ ಪೇಪರಲ್ಲಿ ನೋಡೇ ನೋಡ್ತೀರ ಲೈಕ್ ಸೋ ಆ್ಯಂಡ್ ಸೋ ಏರ್ ಕ್ವಾಲಿಟಿ ಇಷ್ಟು ಇಂಪ್ರೂವ್ ಆಗಿದೆ ಲೈಕ್ ಎಷ್ಟೋ ಡಿಸ್ಟೆನ್ಸ್ ಇದ್ದ ಹಿಮಾಲಯಸ್ ವಿಸಿಬಲ್ ಕಾಣ್ತಾ ಇದ್ದೇವೆ ನೆಕೆ ಡೈಲಿದ್ದ ವಿಸಿಬಲ್ ಇದೆವು ಅಂದಾಗ ಲೈಕ್ ಏರ್ ಕ್ವಾಲಿಟಿ ಕೂಡ ಇಂಪ್ರೂವ್ ಇದೆ ಡ್ಯೂ ಟು ದ ಲಾಕ್ಡೌನ್ ಅಂದಾಗ ನಾವು ಎಮಿಷನ್ ಅಂತೀವಲ್ಲ ಎಮಿಷನ್ ಕಡಿಮೆ ಮಾಡಿದ ಏರ್ ಇಂಪ್ರೂವ್ ಆಗಿದೆ ಏರ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಅಂದಾಗ ಸೊ ಏರ್ ಕ್ವಾಲಿಟಿ ಮೇಲೆ ಎಮಿಷನ್ ಮೇಲೆ ಎನ್ವೈರ್ಮೆಂಟ್ ಮೇಲೆ ಈ ಟೈಮು ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಳೋ ಚಾನ್ಸ್ ಇದೆ ಪ್ಲಸ್ ಲೈಕ್ ನಿಮ್ದು ಆ್ಯಶ್ ಯೂಜಲ್ ಈ ಪ್ರೀವಿಯಸ್ ಪಾರ್ಟಲ್ಲಿ ಹೇಳಿದೆ ನಾನು ಬೆಂಗಳೂರು ವಾಟ್ರ್ ಬೋರ್ಡ್ ಪ್ಲಸ್ ನಿಮ್ಮ ಪಿ ಡಬ್ಲ್ಯೂ ಡಿ ಎರಡು ಎಕ್ಸಾಮ್ನ ಕಂಪೇರ್ ಮಾಡಿಕೊಂಡು ಸಮ್ ಏನಪ್ಪ ಅಂದ್ರೆ ಇಂಟರ್ ಲಿಂಕ್ ಮಾಡಿಕೊಂಡು ನೆಕ್ಸ್ಟು ಈ ಬರೋ ಎಕ್ಸಾಮ್ಸಲ್ಲಿ ಯಾವ ಥರ ಕೇಳ್ಬೋದು ರಿಗಾರ್ಡಿಂಗ್ ಎ ಜಿಯೋಗ್ರಫಿ ಮತ್ತು ಎನ್ವಾರ್ಮೆಂಟ್ ಸಬ್ಜೆಕ್ಟಲ್ಲ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಐ ಥಿಂಕ್ ಎಲ್ಲಪ್ಪ ಅಂದಾಗ ಇಲ್ಲಿ ನೋಡಿಕೊಡ್ರಿ ಬೆಂಗಳೂರು ವಾಟರ್ ಬೋರ್ಡಲ್ಲಿ ಬೆಂಗಳೂರು ವಾಟರ್ ಬೋರ್ಡಲ್ಲಿ ನಿಮಗೆ ನೋಡ್ಕೊಡು ಟ್ವೆಂಟಿ ಕ್ವಶನ್ಸ್ ಕೇಳಿದಾನೆ ರಿಗಾರ್ಡಿಂಗ್ ಜಿಯೋಗ್ರಫಿ ಪ್ಲಸ್ ಎನ್ವಾರ್ಮೆಂಟ್ ಓಕೆ ಬೋತ್ ಸಬ್ಜೆಕ್ಟ್ ಆರ್ ಸೇಮ್ ಓಕೆ ಡಿವೈಡ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸರ್ಟನ್ ಜೋಗ್ರಫಿ ಬೇಸಿಕ್ ಕಾನ್ಸೆಪ್ಟ್ಸ್ ಆರ್ ಅಪ್ಲೈಡ್ ಟು ದ ಎನ್ವಾಯರ್ಮೆಂಟ್ ಅಂತ ಹೇಳ್ತೇನೆ ರೈಟ್ ಸೊ ಇಲ್ಲಿ ನೋಡ್ಕೊಡು ಟ್ವೆಂಟಿ ಕೇಳಿದ್ರ ಇಲ್ಲಿ ಫೋರ್ಟೀನ್ ಕೇಳಿದ್ರ ಇಲ್ಲಿ ಆ್ಯಸ್ ಪರ್ ದ ಮೈ ಪ್ರೆಡಿಕ್ಷನ್ ಫಿಫ್ಟೀನ್ ಪ್ಲಸ್ ಕೇಳ್ಬೋದು ಯಾಕಂದ್ರೆ ಈ ಲಾಕ್ಡೌನಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದ್ದು ರಿಗಾರ್ಡಿಂಗ್ ಎನ್ವಾಯೆಂಟ್ ಅದೇ ಆಯ್ತಲ್ಲ ಲೈಕ್ ಒಂದು ಫಾರ್ಮಲ್ ನೋಡ್ಕೊಡ್ರಿ ಎಕನಾಮಿ ಆಲ್ವೇಸ್ ಏನಪ್ಪ ಅಂದ್ರೆ ಎನ್ವಾರ್ಮೆಂಟ್ ಮೀನ್ಸ್ ಎಕನಾಮಿಕ್ ಆಕ್ಟಿವಿಟೀಸು ಯಾವಾಗ ಕಡಿಮೆ ಮಾಡ್ತೀವಿ ನೋಡ್ರಿ ಅಂದ್ರೆ ಲೈಕ್ ಎಮಿಷನ್ ಆಯ್ತು ನತಿಂಗ್ ಬಟ್ ಇಂಡಸ್ಟ್ರಿ ಎಲ್ಲ ಏನಂತಾರೆ ಎಕನಾಮಿ ಅಂದರೆ ಅರ್ನಿಂಗ್ ಜನರೇಟ್ ಮಾಡ್ಬೇಕಂದ್ರೆ ಇಂಡಸ್ಟ್ರಿ ಎಲ್ಲ ಬರ್ನ್ ಮಾಡ್ತೇವಲ್ಲ ಫ್ಯೂಲ್ಸ್ನ ಅದರಿಂದ ಏನಾಗತ್ತ ಎಕನಾಮಿ ಬರ್ನ್ ಮಾಡಿದ್ರೆ ಸ್ಟಾಪ್ ಮಾಡಿದಾಗ ಅಂದರೆ ಇಂಡಸ್ಟ್ರಿಯಲ್ ಲಾಕ್ಡೌನಲ್ಲಿ ಶಟ್ ಡೌನ್ ಆಗಿದ್ದು ಅಂದರೆ ಎಕನಾಮಿ ಇನ್ ದಿಸ್ ಎಕನಾಮಿ ನಾವು ಡೌನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಎನ್ವಾರ್ಮೆಂಟ್ ಅದೇ ಹೇಳ್ತಾನಲ್ಲ ಏರ್ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಆಗ್ತು ಅಂತೇಳಿ ದ್ಯಾಟ್ಸ್ ವೈ ಯು ಕ್ಯಾನ್ ಪ್ರಿಡಿಕ್ಟ್ ಮೋಸ್ಟ್ ಕ್ವಶನ್ಸ್ ಫ್ರಮ್ ದ ಎನ್ವಾರ್ಮೆಂಟ್ ರಿಲೇಟೆಡ್ ಅಂತೇನು ರೈಟ್ ಸೊ ಯಾವ ಥರ ಇಂಟರ್ಲಿಂಕ್ ಮಾಡಬೇಕು ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ನಿಮ್ಮ ವಾಟ್ ವಾಟರ್ ಬೋರ್ಡಲ್ಲಿ ಬಾರ್ಡರ್ ಅಂತ ಕೇಳಿದಾನ ಲೈಕ್ ಬಾರ್ಡರ್ ಅಂದಾಗ ಏನಪ್ಪ ಲೈಕ್ ಈ ಎಕ್ಸಾಮ್ಸ್ ಅಲ್ಲಿ ನೀವು ಎಕ್ಸ್ಟ್ ಬರೋ ಎಕ್ಸಾಮ್ಸ್ ಅಲ್ಲಿ ಬಾರ್ಡರ್ ಮೇಲೆ ಕೇಳ್ತಾನೆ ಏನು ಬಾರ್ಡರ್ ಅಂದಾಗ ಸ್ವಲ್ಪ ಲೈಕ್ ಯು ಕ್ಯಾನ್ ನೋಟ್ ಡೌನ್ ಓಕೆ ನೋಟ್ ಡೌನ್ ಮಾಡಿಕೊಡ್ರಿ ಯಾಕಂದ್ರೆ ಸರ್ಟನ್ ಏರಿಯಾಸ್ ಯಾವ ಹೇಳ್ಕೊಡ್ತನಿಲ್ಲ ಅದು ಬಹಳ ಇಂಪಾರ್ಟೆಂಟ್ ಬಾರ್ಡರ್ ಅಂತ ಬಂದಾಗ ಗಮನದಲ್ಲಿ ಗಮನದಲ್ಲಿಟ್ಕೊಡ್ರಿ ಏನಪ್ಪ ಅಂದ್ರ ಇಂಡಿಯಾ ಆ್ಯಂಡ್ ನೇಬರಿಂಗ್ ಅಂದ್ರೆ ಇಂಡಿಯಾ ಮತ್ತು ನೇಬರಿಂಗ್ ಕಂಟ್ರೀಸ್ ಏನಿದಾವಲ್ಲ ಲೈಕ್ ಪಾಕಿಸ್ತಾನ ಆಗಿರ್ಬೋದು ಚೀನಾ ಆಗಿರ್ಬೋದು ನೇಪಾಳ ಆಗಿರ್ಬೋದು ಇವೆಲ್ಲ ಏನಿದಾವಲ್ಲ ಅದರ ಬಾರ್ಡ್ರ್ ನೋಡ್ಕೊಡ್ರಿ ಯಾಕೆ ಬಾರ್ಡ್ರ್ ನೋಡ್ಬೇಕಂದಾಗ ಐ ಥಿಂಕ್ ರೀಸೆಂಟ್ ನೋಡ್ಕೊಡ್ರಿ ಪಿ ಸಿ ಎಕ್ಸಾಮಿಗೆ ಕೂಡ ಪಿ ಸಿ ಎಕ್ಸಾಮ್ ಕೂಡ ಎಲ್ ಎ ಸಿ ಇದು ಫುಲ್ ಫಾರ್ಮ್ ಕೇಳಿದೆ ಯಾಕಂದ್ರೆ ನಮ್ಮದು ಲಡಾಖಲ್ಲಿ ಇವಾಗ ಇಶ್ಯೂ ನಡ್ತಾ ಇರೋದಂದ್ರೆ ನಿಮ್ಗೆ ಬಾರ್ಡರ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾನೆ ಲೈಕ್ ಯಾವ್ಯಾಗ ಕೇಳ್ಬೋದು ಅಂದಾಗ ಒಂದು ನೆನ್ಪಿಟ್ಕೊಳ್ರಿ ಬಾರ್ಡ್ರ್ ಅಂತ ಬಂದಾಗ ನೇಮ್ಸ್ ನೇಮ್ಸ್ ಇನ್ ದ ಸೆನ್ಸ್ ಲೈಕ್ ಇಂಡಿಯಾ ಮತ್ತು ಚೀನಾ ಚೀನಾ ಟಿಬೆಟ್ ಅಂತಲ್ಲ ಅದು ಬಾರ್ಡ್ರಿಗೆ ಅಂತ ಮ್ಯಾಕ್ ಮೋಹನ್ ಲೈನ್ ಅಂತೀವಿ ಇಂಡಿಯಾ ಮತ್ತು ಪಾಕ್ ರಾಡ್ ಕ್ಲಿಪ್ ಅಂತೀವಿ ಈ ಥರ ನೇಮ್ಸ್ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ಲೆಂತ್ ಲೆಂತ್ ಇನ್ ದ ಸೆನ್ಸ್ ವಾಟ್ ಅಂದಾಗ ಇವಾಗ ನೋಡ್ಕೊಡ್ರಿ ಇಂಡಿಯಾ ಜೊತೆ ಅಂದರೆ ಭಾರತದ ಜೊತೆ ಅತಿ ಹೆಚ್ಚು ಬಾರ್ಡರ್ ಶೇರ್ ಮಾಡ್ಕೊಳೋದು ಕೆಳಗಿನ ಯಾವ ದೇಶ ಅಂತ ಕೇಳ್ತಾನೆ ಅದ್ರ ಲೆಂತ್ ಆರ್ಡರ್ ನೆನ್ಪಿಟ್ಕೊಡ್ರಿ ಸೊ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಫಸ್ಟ್ ಬಾಂಗ್ಲಾ ಓಕೆ ಫಸ್ಟ್ ಬಾಂಗ್ಲಾ ನೆಕ್ಸ್ಟ್ ಭೂತಾನ್ ಭೂತಾನ್ ನೆಕ್ಸ್ಟ್ ಏನಪ್ಪ ಅಂದಾಗ ಬಾಂಗ್ಲಾ ಆಯಿತು ಭೂತಾನ್ ಆಯಿತು ಸೊ ಇದೇ ಥರ ಏನಿದೆ ಅಲ್ಲ ಸೊ ನಿಮ್ಗೆ ಏನು ಕೊಡ್ತಾನಂದ್ರ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮದಲ್ಲಿ ಆಸ್ ಪರ್ ದ ಲೆಂತ್ ಓಕೆ ಏರಿಕೆ ಕ್ರಮದಲ್ಲಿ ಬರ್ರಿ ಇಲ್ಲತ್ತಂದ್ರ ಇಳಿಕೆ ಕ್ರಮದಲ್ಲಿ ಅಂದ್ರೆ ಕೇಳ್ತಾನೆ ಅದಕ್ಕೆ ಸ್ವಲ್ಪ ಈ ಲೆಂತ್ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಈ ಈ ಟೈಮ್ನಲ್ಲಿ ಬಾರ್ಡರ್ ಇಶ್ಯೂ ಬಾಳ ಇರೋದ್ರಿಂದ ಈ ಥರ ಕೇಳೋ ಚಾನ್ಸ್ ಇದೆ ಇನ್ನೊಂದು ಥರ್ಡ್ ಒಂದ್ ನೆನ್ಪಿಟ್ಕೊಡ್ರಿ ಚೀನಾ ಯಾಕಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎಲ್ ಮಿಸ್ಟೇಕ್ ಮಾಡ್ತಾರಂದ್ರೆ ಡೈರೆಕ್ಟ್ಲಿ ಏನು ಮಾಡಿಬಿಡ್ತಾರೆ ಬಾಂಗ್ಲಾದ ಮೇಲೆ ಪಾಕಿಸ್ತಾನ ಹಾಕ್ತಾರೆ ಸ್ವಲ್ಪ ನೆನ್ಪಿಟ್ ಲೆಂತ್ ವೈಸ್ ಕೇಳ್ತಾ ಇದ್ದಾರೆ ಲೆಂತ್ ವೈಸ್ ಕೇಳ್ತಾ ಇರ್ಬೋದು ಅಪ್ ಟು ಸಿಕ್ಸ್ ಓಕೆ ನಮ್ಮ ಬಾರ್ಡರ್ ನೇಬರಿಂಗ್ ಕಂಟ್ರೀಸ್ ಅಷ್ಟೇ ನೋಡ್ಕೊಡ್ರಿ ಇವರ್ ನಾಟ್ ಅಡ್ವೈಸ್ ಟೂರ್ ಇರ್ದ ಕಿಲೋಮೀಟರ್ ಮಗ್ಗಪ್ ಮಾಡೋ ಅವಶ್ಯಕತೆ ಇಲ್ಲ ಓನ್ಲಿ ಕಂಟ್ರಿ ನೇಮ್ ನೆನ್ಪಿಟ್ಕೊಡ್ರಿ ರೈಟ್ ನೆಕ್ಸ್ಟ್ ಏನು ಕೇಳ್ಬೋದಪ್ಪ ನೆಕ್ಸ್ಟ್ ಏನು ಕೇಳ್ಬೋದಂದ್ರ ಪ್ಲೇಸಸ್ ಪ್ಲೇಸಸ್ ಇಂದಾಗ ಐ ತಿಂಕ್ ರೀಸೆಂಟ್ಲಿ ಇದನ್ನ ಓದಿರ್ತೀರಿ ನೀವು ಕಾಲಾಪಾನಿ ಅಂತೇಳಿ ಕಾಲಾಪಾನಿ ಅನ್ನೋದು ಈ ಪ್ಲೇಸು ಇಂಡಿಯಾ ಮತ್ತು ನೇಪಾಲ್ ನಡುವೆ ಭಾಳ ಡಿಸ್ಪ್ಯೂಟೆಡ್ ಏರಿಯಾ ಆಗಿದೆ ಅಂದರೆ ಈ ಕಾಲಾಪನಿ ಥ್ರೂ ಏನಪ್ಪ ಅಂದಾಗ ನಾವೇನು ಮಾನಸರ ಸರೋವರ ಅಂತೇವಲ್ಲ ಕೈಲಾಸ್ ಕೈಲಾಸ್ ಪರ್ವತಕ್ಕೆ ಹೋಗಬೇಕಾದ್ರೆ ಇಂಡ್ಯಾ ಮತ್ತು ಇಂಡ್ಯಾ ಆ್ಯಂಡ್ ನೇಪಾಲ್ ಸೊ ನಿಮಗೆ ಡೈರೆಕ್ಟ್ಲಿ ಕ್ವಶನ್ ಕೇಳ್ಬೋದು ರೀಸೆಂಟ್ಲಿ ಕಾಲಾಪನಿ ಪ್ಲೇಸ್ ಈಸ್ ಇನ್ ನ್ಯೂಸ್ ವಿಚ್ ಈಸ್ ಬಿಲಾಂಗ್ಸ್ ಟು ದ ವಿಚ್ ಆಫ್ ದ ಫಾಲೋಯಿಂಗ್ ಟೂ ಕಂಟ್ರಿ ಅಂತ ಕೇಳ್ಬೋದು ಅದಕ್ಕೆ ಇಂಡ್ಯಾ ಮತ್ತು ನೇಪಾಲ್ ಪ್ಲಸ್ ಕಾಲಾಪನಿ ಎಲ್ಲಿಪ್ಪ ಅಂದ್ರೆ ಉತ್ತರಾಖಂಡ್ ಉತ್ತರಾಖಂಡದ ಹತ್ರ ಬರ್ತದೆ ಕಾಲಾಪನೆ ಅಂತೇಳಿ ಸೊ ಈ ಥರ ಬಾರ್ಡರ್ ರಿಲೇಟೆಡ್ ಸರ್ಟನ್ ನೋಡಿಕೊಡ್ರಿ ನೆಕ್ಸ್ಟ್ ಯಾವ ಡೋಕ್ಲಾಮ್ ಅಂತೀವಿ ಈ ಥರ ಬಾರ್ಡರ್ ರಿಲೇಟೆಡ್ ಪ್ಲೇಸಸ್ ನ್ಯೂಸಲ್ಲಿ ಇರಬೇಕು ಅದನ್ನು ಸ್ವಲ್ಪ ನೋಡ್ಕೊಡ್ರಿ ಐ ತಿಂಕ್ ಇಲ್ಲೇ ಇದೆ ನೋಡ್ರಿ ಒಂದು ಕ್ವಶನ್ ಲೊಕೇಶನ್ ಲೊಕೇಶನ್ ರಿಲೇಟೆಡ್ ಈ ಥರ ಕ್ವಶನ್ಸ್ ರೈಸ್ ಆಗ್ತವೆ ನೆಕ್ಸ್ಟ್ ನೋಡ್ಕೊಡ್ರಿ ಇದ್ರಲ್ಲಿ ನೋಡಿಕೊಡ್ರಿ ಆ್ಯಸ್ ಯೂಜಲ್ ರೊಟೇಷನ್ ಆಫ್ ಅರ್ತ್ ರೊಟೇಷನ್ ಆಫ್ ಅರ್ತ್ ಅಂದ್ರೇನು ಲೈಕ್ ಅದೇ ಹೇಳ್ತೀವಲ್ಲ ರೊಟೇಷನ್ ಆಫ್ ಅರ್ತ್ ಅಂದಾಗ ಅರ್ತು ಏನಪ್ಪ ಅರ್ತು ಯಾವ ಡೈರೆಕ್ಷನ್ ರೊಟೇಟ್ ಆಗುತ್ತೆ ಲೈಕ್ ಇಲ್ಲಿ ನೋಡ್ಕೊಳ್ರಿ ವೆಸ್ಟ್ ಅಂತೀರಿ ಈಸ್ಟ್ ಅಂತೀರಿ ನಾರ್ತ್ ಸೌತ್ ಇದೆ ಅಲ್ಲ ಲೈಕ್ ಅರ್ತ್ ರೊಟೇಷನ್ ಆಲ್ವೇಸ್ ರಿಮೆಂಬರ್ ಅರ್ತು ತನ್ನ ಆಕ್ಸಿಸ್ ಅಂದಾಗ ತನ್ನ ಓನ್ ಆ್ಯಕ್ಸಸ್ಗೆ ಏನಪ್ಪ ಅಂದ್ರೆ ಆ್ಯಂಟಿ ಕ್ಲಾಕಸ್ ಅಂದರೆ ವೆಸ್ಟ್ ಟು ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್ ಈ ಥರ ರೊಟೇಟ್ ಆಗುತ್ತೆ ತನ್ನ ಆಕ್ಸಸ್ಗೆ ಓಕೆ ತನ್ನ ಆಕ್ಸಸ್ಗೆ ವೆಸ್ಟ್ ಈಸ್ಟ್ ಅಂದ್ರೆ ಆ್ಯಂಟಿ ಕ್ಲಾಕ್ ವೈಸು ಪ್ಲಸ್ ಟೂ ಪ್ಲಾನೆಟ್ಸ್ ಓಕೆ ಎರಡು ಪ್ಲಾನೆಟ್ಗಳು ಕ್ಲಾಕ್ ವೈಸ್ ರೋಟೇಟ್ ಆಗ್ತವೆ ತನ್ನ ಓನ್ ಆಕ್ಸಸ್ಗೆ ಅಂದಾಗ ಸೊ ಒಂದು ಒಂದು ನಾನು ಹೇಳ್ತೀನಿ ಓಕೆ ಒಂದು ನಾನು ಹೇಳ್ತೀನಿ ಇನ್ನೊಂದು ಅಂತ ಕಮೆಂಟ್ ಮಾಡ್ರಿ ಒಂದು ಇದೇನಪ್ಪ ನಮ್ದು ಅರ್ತ್ ಅಂದಾಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸು ಸೊ ವೀನಸ್ ಅಂತ ಬರುತ್ತೆ ನೋಡ್ರಿ ಶುಕ್ರಗ್ರಹ ಏನಿದೆ ಅಲ್ಲ ಇದು ಕ್ಲಾಕ್ ವೈಝು ಮೀನ್ಸ್ ತನ್ನ ಓನ್ ಆ್ಯಕ್ಸಸ್ಗೆ ಓಕೆ ತನ್ನ ಓನ್ ಆ್ಯಕ್ಸಸ್ಗೆ ಕ್ಲಾಕೋಸ್ ಡೈರೆಕ್ಷನ್ ಒಳಗೆ ರೊಟೇಟ್ ಆಗುತ್ತೆ ಸೇಮ್ ವೇ ಇನ್ನೊಂದು ಪ್ಲಾನೆಟ್ ಕೂಡ ತನ್ನ ಓನ್ ಆ್ಯಕ್ಸಸ್ಗೆ ಕ್ಲಾಕೋಸ್ ಡೈರೆಕ್ಷನ್ ಮೀನ್ಸ್ ಈಸ್ಟ್ ಟು ವೆಸ್ಟ್ ಓಕೆ ಈಸ್ಟ್ ಟು ವೆಸ್ಟ್ ರೊಟೇಟ್ ಆಗುತ್ತಾ ಅದು ಯಾವ್ದು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಒನ್ ಟೈಮ್ ಕಮೆಂಟ್ ಮಾಡಿಕೊಡ್ರಿ ಸೊ ಯಾಕೆ ನೋಡ್ಕೊಡ್ರಿ ಇಲ್ಲೆಲ್ಲ ಕೇಳಿದೆ ನಂದಾಗ ಅದನ್ನು ಸ್ವಲ್ಪ ಪ್ರೆಡಿಕ್ಷನ್ ಮಾಡಿಕೊಂಡು ಪ್ಲಸ್ ಮುಂಬರೋ ಎಕ್ಸಾಮ್ಸಲ್ಲಿ ಇದೇ ರಿಲೇಟೆಡ್ ಏನಾರು ಕೇಳ್ಬೋದಲ್ಲ ಮತ್ತೇನು ಕೇಳ್ಬೋದು ಇದ್ರ ಮೇಲೆ ನೆಕ್ಸ್ಟ್ ನೋಡ್ಕೊಡ್ರಿ ಇದ್ರ ಮೇಲೆ ಏನು ಕೇಳ್ಬೋದು ಅಂದಾಗ ಯಾಕಂದಾಗ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಅರ್ಥ್ಕ್ವೇಕ್ ಕ್ವೇಕ್ ಕೇಳಿದೆ ಅರ್ತ್ ಸೊ ಇಲ್ಲಿ ಕರೆಂಟ್ಸ್ ಕೇಳಿದೆ ಅಗೇನ್ ವಿಂಡ್ಸ್ ಕೇಳಿದೆ ಸೊ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಏನು ಕೇಳ್ಬೋದು ಅಂದಾಗ ಇಲ್ಲಿ ನೋಡಿ ಅರ್ಥಕ್ವೇಕ್ ನ್ಯಾಚುರಲ್ ಡಿಸಾಸ್ಟ್ರ್ ಕರೆಂಟ್ಸ್ ಕೂಡ ನಾವು ನಾವೇನಂತೇಳಿ ಕರೆಂಟ್ಸ್ ಇನ್ ದ ಸೆನ್ಸ್ ಲೈಕ್ ಆ್ಯಸ್ ಯೂಜ್ವಲ್ ನಾವು ಯೂಸ್ ಮಾಡೋದು ಅಲ್ಲ ಕರೆಂಟ್ ನತಿಂಗ್ ಬಿಟ್ಟು ಮೂಮೆಂಟ್ ಆಫ್ ವಾಟರ್ ಓಕೆ ಏನಪ್ಪ ಅಂದ್ರೆ ಲೈಕ್ ಹಾಟ್ ಕರೆಂಟ್ಸ್ ಅಂತ ಬರ್ತಾವೆ ಕೋಲ್ಡ್ ಕರೆಂಟ್ಸ್ ಅಂತ ಬರ್ತಾವೆ ಅದನ್ನು ಸ್ವಲ್ಪ ಲಿಸ್ಟ್ ಮಾಡಿಕೊಡ್ರಿ ಅಂದರೆ ವಾರ್ಮ್ ಅಂತೇವಿ ನೆಕ್ಸ್ಟ್ ಕೋಲ್ಡ್ ವಾರ್ಮ್ ಮತ್ತು ಕೋಲ್ಡ್ ಕರೆಂಟ್ ಇರೋ ಅಷ್ಟೇ ಏನಪ್ಪ ಅಂದ್ರೆ ನ್ಯೂಸ್ ನೋಟ್ ಡೌನ್ ಮಾಡಿಕೊಡ್ರಿ ಇದನ್ನ ನೋಡಿಕೊಡ್ರಿ ಪ್ಲಸ್ ಈ ಸಲ ಏನಿದೆ ಅಲ್ಲ ಸೈಕ್ಲೋನ್ಸ್ ಸೊ ಸೈಕ್ಲೋನ್ ಮೇಲೆ ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಭಾಳ ಇದೆ ಯಾಕಂದ್ರೆ ಐ ಥಿಂಕ್ ಇವಾಗ ನೋಡ್ಕೊತೀರಿ ನೀವು ಎಷ್ಟು ರೇನ್ ಆಗ್ತದೆ ಐ ತಿಂಕ್ ನೀವು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತೇವಲ್ಲ ಭಾರತದ ಹವಾಮಾನ ಇಲಾಖೆ ಏನಿದೆ ಅಲ್ಲ ಅದು ಕೂಡ ಏನಾಯ್ತದೆ ಡ್ಯೂ ಟು ದ ಸೈಕ್ಲೋನ್ ಎಫೆಕ್ಟ್ ಅಂದಾಗ ಐ ಥಿಂಕ್ ಯು ಪಿ ಎಸ್ ಸಿ ಕೂಡ ಕ್ವೆಶನ್ ಕೇಳಿದೆ ಕೆ ಎಸ್ ಕೂಡ ಕ್ವಶನ್ ಕೇಳಿದೆ ಪಿ ಸಿ ಕೂಡ ಕ್ವಶನ್ ಕೇಳಿದೆ ಅಂದಾಗ ಸೊ ನಿಮ್ಗೆ ಯಾವ ಯಾವ ಟೈಪ್ ಕ್ವಶನ್ ಆಗ್ಬೋದು ರಿಗಾರ್ಡಿಂಗ್ ಸೈಕ್ಲೋನು ಏನು ಓದಬೇಕಪ್ಪ ಸೈಕ್ಲೋನ್ ಅಂದಾಗ ಡೆಫಿನೆಟ್ಲಿ ಒಂದು ಕ್ವಶನ್ ಇರುತ್ತೆ ಸೈಕ್ಲೋನ್ ಮೇಲೆ ಸೊ ಏನಂದಾಗ ಒಂದು ನೇಚರ್ ನೇಚರ್ ಏನದು ನೇಚರ್ ಇನ್ ದ ಸೆನ್ಸ್ ಅದು ಕ್ಲಾಕ್ ವೈಸ್ ಇದೆ ಅಂದರೆ ನಮ್ದು ಅರ್ತಲ್ಲಿ ಓಕೆ ಇದು ನಾರ್ಥನ್ ಹೆಮಿಸ್ಪಿಯರು ಇದು ಸೌತರ್ ಹೆಮಿಸ್ಪಿಯರು ಡೈರೆಕ್ಷನ್ ಯಾವ ಥರ ಇದೆ ಲೈಕ್ ಸೈಕ್ಲೋನ್ ಜನರೇಟ್ ಆಗ್ಬೇಕಂದ್ರೆ ನಾರ್ಥನ್ ಹೆಮಿಸ್ಪಿಯರ್ದೊಳಗೆ ಸೈಕ್ಲೋನ್ ಯಾವ ಥರ ರೊಟೇಟ್ ಆಗುತ್ತೆ ಅಂದಾಗ ನಾರ್ಥನ್ ಹೆಮಿಸ್ಪಿಯರ್ದಲ್ಲಿ ನಾರ್ಥನ್ ಹೆಮಿಸ್ಪಿಯರ್ದಲ್ಲಿ ಆ್ಯಂಟಿ ಕ್ಲಾಕ್ ವೈಸು ವೇರ್ ಎಸ್ ಇನ್ ಸೌತನ್ ಹೆಮಿಸ್ಪಿಯರ್ದಲ್ಲಿ ಕ್ಲಾಕ್ ವೈಸ್ ಇದು ಕೂಡ ಯು ಪಿ ಎಸ್ ಸಿ ಕ್ವಶನ್ನು ಐ ಥಿಂಕ್ ಟು ತೌಸಂಡ್ ಫೋರಲ್ಲಿ ಕೇಳಿದೆ ಪ್ಲಸ್ ಡ್ಯೂ ಟು ದ ಏನಪ್ಪ ಅಂದರೆ ಇವಾಗೆಲ್ಲ ರೇನಿಂಗು ಹೆವಿ ಆಗ್ತದೆ ಡ್ಯೂ ಟು ದ ಎಫೆಕ್ಟ್ ಆಫ್ ಸೈಕ್ಲೋನ್ ಅಂದಾಗ ನಿಮಗೇನಪ್ಪ ಅಂದಾಗ ಸೈಕ್ಲೋನ್ ರಿಲೇಟೆಡ್ ಒಂದು ಕ್ವಶನ್ ಇರ್ತೈತಿ ಯಾವುದೇ ಪಾಸಿಬಲ್ ಇರಲಿ ಪಾಸಿಬಲ್ ಇನ್ ದ ಸೆನ್ಸ್ ಅದರ ನೇಚರ್ ಇರಲಿ ಅದರ ಫೀಚರ್ಸ್ ಇರಲಿ ಪ್ಲಸ್ ಅದರದ್ದು ಕಂಡೀಷನ್ಸ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕಂಡೀಷನ್ ಟು ಬಿ ಸೈಕ್ಲೋನ್ ಅಂತ ಕೇಳ್ತಾರೆ ಲೈಕ್ ನೇಚರ್ ಅಂದ್ವಿ ಕ್ಲಾಕ್ ವೈಸ್ ಆಯಿತು ಡೈರೆಕ್ಷನ್ ಆಯಿತು ನೆಕ್ಸ್ಟು ಏನಪ್ಪ ಫೇವರಬಲ್ ಕಂಡೀಷನ್ ಅಂದಾಗ ಟೆಂಪ್ರೇಚರ್ ಲೈಕ್ ನಿಮ್ಗೆ ಎಷ್ಟೋ ಎಕ್ಸಾಮ್ಸಲ್ಲಿ ಡೈರೆಕ್ಟಾಗಿ ಕೇಳಿದಲ್ಲ ಲೈಕ್ ಎಂತಂದ್ರೆ ಲೈಕ್ ಸೈಕ್ಲೋನ್ ಜನರೇಟ್ ಆಗಬೇಕಾದ್ರೆ ಲೈಕ್ ಓಷಿಯನ್ ಸರ್ಪೇಸದು ಓಷನ್ ಸರ್ಪೇಸ್ ಟೆಂಪ್ರೇಚರು ಎಷ್ಟಿರ್ಬೇಕು ಅಟ್ಲೀಸ್ಟ್ ಎಷ್ಟಿರಬೇಕು ಎವರೇಜ್ ಟೆಂಪ್ರೇಚರು ಐ ಥಿಂಕ್ ಸರ್ಟನ್ ಬುಕ್ಸ್ ಒಳಗೆ ಟ್ವೆಂಟಿ ಸಿಕ್ಸ್ ಡಿಗ್ರಿ ಅಂತಿದ್ದಾರೆ ಸರ್ಟೆನ್ ಬುಕ್ಸ್ ಒಳಗೆ ಟ್ವೆಂಟಿ ಸೆವೆನ್ ಡಿಗ್ರಿ ಅಂತಿದ್ದಾರೆ ಸೊ ಎಕ್ಸಾಮ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕೊಡ್ತಾನೆ ಇನ್ನೊಂದು ಆಪ್ಷನ್ ಕೊಟ್ಟರು ಭಾಳ ವೇರಿಯೇಷನ್ ಕೊಟ್ಟಿರ್ತಾನೆ ಐ ಥಿಂಕ್ ಟ್ವೆಂಟಿ ಸಿಕ್ಸ್ ಅರ್ ಏನು ಬಿಟ್ಕೊಡ್ರಿ ಟ್ವೆಂಟಿ ಸೆವೆನ್ ಅರ ಇಟ್ಕೊಡ್ರಿ ಗೋ ಫಾರ್ ದ ಆಪ್ಷನ್ ವೈಸ್ ಅಂತಿನ್ನ ಆಪ್ಷನ್ ವೈಸ್ ಟಿಕ್ ಮಾಡ್ಕೊಂಡು ಬರ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ನೇಮಿಂಗ್ ಇದು ಭಾಳ ಇಂಪಾರ್ಟೆಂಟು ಯಾಕಂದ್ರೆ ನಿಮಗೆ ಡೈರೆಕ್ಟ್ಲಿ ನೇಮ್ ಕೇಳ್ತಾನೆ ಯಾಕಂದ್ರೆ ಲೈಕ್ ನ್ಯಾಚುರಲ್ ಡಿಸಾಸ್ಟರ್ ಅನ್ನೋದು ವರ್ಲ್ಡ್ ವೈಡ್ ನ್ಯೂಸ್ ಆಗ್ತಿರ್ತೈತಿ ಇವಾಗ ನ್ಯೂಸಲ್ಲಿ ವರ್ಲ್ಡ್ ವೈಡ್ ನ್ಯೂಸ್ ಆಗ್ತಾ ಇರ್ಬೇಕಾದ್ರೆ ಇವಾಗ ನೋಡ್ಕೊಡ್ರಿ ನಮ್ಮದು ಇಂಡಿಯಾ ಇದೆ ಲೈಕ್ ಕೋಸ್ಟಲ್ ಅಷ್ಟೊತ್ತಗದಿನ್ನ ಸೊ ಇವಾಗ ಇದು ಇಂಡಿಯನ್ ಓಷನ್ನು ಇದೇನಪ್ಪ ಅರಬಿ ಸಮುದ್ರ ಇದು ಬೇ ಆಫ್ ಬೆಂಗಾಲ್ ಓಕೆ ಬೇ ಆಫ್ ಬೆಂಗಾಲ್ ಸೊ ಇವಾಗ ಯಾವಾಗಲೂ ಇನ್ನೊಂದು ನೆನಪಿಟ್ಕೊಂಡರು ಆಲ್ವೇಸ್ ಸೈಕ್ಲೋನ್ ಮೂವ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಂದರೆ ಸೈಕ್ಲೋನ್ ಏನಿದೆ ಅಲ್ಲ ಸೈಕ್ಲೋನದು ಡೈರೆಕ್ಷನ್ ಏನಪ್ಪ ಅಂದ್ರೆ ಈಸ್ಟ್ ಟು ವೆಸ್ಟ್ ಇದೆ ಇದು ಕೂಡ ಎಷ್ಟೋ ಸಲ ಕೇಳಿದಿನಿ ಸೈಕ್ಲೋನ್ ಡೈರೆಕ್ಷನ್ ಇಸ್ ಈಸ್ಟ್ ಟು ವೆಸ್ಟರ್ನ್ ಸೈಡ್ ಅದಕ್ಕೆ ನೋಡ್ಕೊಡಿರಿ ಸೈಕ್ಲೋನ್ ಇಲ್ಲಿ ಜನ್ರೇಟ್ ಆಗಿದ್ದು ಈ ಥರ ಹಿಟ್ ಹಾಕೋಂತ ಅಂದ್ರೆ ಇಲ್ಲಿಗೆ ಹಿಂಡಾಗ್ತವೆ ಸೊ ನಿಮಗೆ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಸೈಕ್ಲೋನ್ ಮೇಲೆ ಒಂದು ಕ್ರ್ಯಾಶ್ ಕೋರ್ಸ್ ಆಗಲಿ ಸಮ್ ಟಾಪಿಕ್ ವೈಸ್ ಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಜಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಅರ್ತ್ವೇಕ್ ಕೇಳ್ದು ಹಿಂದೆ ಕರೆಂಟ್ ಮತ್ತು ವಿಂಡಿ ಕೇಳ್ದ ಅಪ್ಕಮಿಂಗ್ ಎಕ್ಸಾಮ್ಸ್ನಾಗ ಸೈಕ್ಲೋನ್ ಮೇಲೆ ಕೇಳ್ತಾನಂತ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ಓಕೆ ಸೊ ನೇಮಿಂಗ್ಸ್ ಅಂದಾಗ ಲೈಕ್ ವರ್ಲ್ಡ್ ವೈಡ್ ಟೆಲಿಕಾಸ್ಟ್ ಮಾಡ್ಬೇಕಾದ್ರೆ ಸೊ ದ ಸೈಕ್ಲೋನ್ ಸ್ವಿಚ್ ಆರ್ ಜನ್ರೇಟಿಂಗ್ ಬೇ ಆಫ್ ಬೆಂಗಾಲು ಓನ್ಲಿ ಇಂಡಿಯಾಕ್ಕಷ್ಟೇ ಡ್ಯಾಮೇಜ್ ಮಾಡ್ತಾಯಿಲ್ಲ ಸರ್ಟನ್ ನೇಬರಿಂಗ್ ಕಂಟ್ರೀಸಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾವೆ ಸೊ ಇವಾಗ ವರ್ಲ್ಡ್ ಟೆಲಿಕಾಸ್ಟ್ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಮೀಡಿಯಾ ಟೆಲಿಕಾಸ್ಟ್ ಮಾಡಬೇಕಾದ್ರೆ ಯಾವ ನೇಮಿಂದ ಕರಿಬೇಕು ಯಾಕಂದರೆ ಇಂಡಿಯಾದ್ರ್ ಒಂದು ನೇಮ್ ಕೊಡ್ತಾರೆ ಶ್ರೀಲಂಕಾದವ್ರ ಒಂದು ನೇಮ್ ಕೊಟ್ಟಿರ್ತಾರೆ ನೆಕ್ಸ್ಟು ಮಯಾನ್ಮಾರ್ ಇಟ್ಟಾದ್ರೂ ಒಂದು ಕೊಡ್ತಾರೆ ಬಾಂಗ್ಲಾ ಒಂದು ನೇಮ್ ಕೊಡ್ತಾರೆ ಅವಾಗ ಇನ್ ಆಟ್ ಟು ಅವಾಯ್ಡ್ ದಟ್ ಒನ್ ಏನು ಮಾಡ್ತದಪ್ಪ ಅಂದ್ರೆ ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟು ಏನು ಮಾಡ್ತದಂದ್ರೆ ಅಂದ್ರೆ ಲೈಕ್ ಏನೇನು ಮೇಜರು ಸೈಕ್ಲೋನ್ ಏರಿಯಾಸ್ ಇದಾವಲ್ಲ ಸೈಕ್ಲೋನ್ ಏರಿಯಾಸ್ ಅದ ಅಲ್ಲಿಗೆ ಏನಂತಂದ್ರೆ ಸಿಕ್ಸ್ ರೀಜನಲ್ ಗ್ರೂಪ್ ಮಾಡ್ತವೆ ರೀಜನಲ್ ಗ್ರೂಪ್ ಅಂತಾಗ ಏನಪ್ಪ ಅಂದಾಗ ಇವಾಗ ನೋಡಿಕೊಡ್ರಿ ಅಟ್ಲಾಂಟಿಕ್ ಅಂತೇವಲ್ಲ ಅಟ್ಲಾಂಟಿಕ್ ಅಂದರೆ ಯು ಎಸ್ ಎ ಲೈಕ್ ಏನು ಅಮೇರಿಕನ್ ಕಾಂಟಿನೆಂಟ್ ಇದಾವಲ್ಲ ಅಲ್ಲಿಗೆಲ್ಲ ಏನಂತ ನೇಮ್ ಮಾಡ್ತಾರಪ್ಪ ಅಂದ್ರೆ ಹರಿಕೇನ್ಸ್ ಅಂತಾರೆ ಓಕೆ ದ ಸೈಕ್ಲೋನ್ಸ್ ವಿಚ್ ಆರ್ ಜನ್ರೇಟಿಂಗ್ ಇನ್ ದ ಅಟ್ಲಾಂಟಿಕ್ ಓಶಿಯನ್ ರೀಸನ್ಗೆ ಹರಿಕೇನ್ಸ್ ಅಂತಾರೆ ನೆಕ್ಸ್ಟು ಇಂಡಿಯನ್ ಓಶನ್ಗ ಸೈಕ್ಲೋನ್ಸ್ ಅಂತಾರ ವೇರ್ ಪೆಸಿಫಿಕ್ ಅಂತಿಲ್ಲ ಇಂಡೋ ಮತ್ತು ಚೈನಾ ಮತ್ತು ಜಪಾನ್ದಲ್ಲಿ ಆಗ್ತಾ ಇರೋದಕ್ಕೆ ಏನಪ್ಪಾ ಅಂದ್ರೆ ತೈಪೂನ್ಸ್ ಅಂತೀವಿ ತೈಪೂನ್ಸ್ ಅಂತೀವಿ ಸೊ ವೇರ್ ಆಸ್ ಇನ್ ಆಸ್ಟ್ರೇಲಿಯನ್ ಕಾಂಟಿನೆಂಟ್ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಕಡೆ ಅಂದ್ರೆ ವಿಲ್ಲಿ ವಿಲ್ಲಿಸ್ ಅಂತೀವಿ ಓಕೆ ವಿಲ್ಲಿ ವಿಲ್ಲೀಸ್ ಅಂತೀವಿ ಅದಕ್ಕೆ ಐ ತಿಂಕ್ ಇದನ್ನ ರೀಸೆಂಟ್ಲಿ ಪಿ ಸಿ ಎಕ್ಸಾಮಿಗೆ ಕೇಳಿದ ನೋಡ್ಕೊಡ್ರಿ ಲೈಕ್ ವಿಚ್ ಆಫ್ ದ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಸೈಕ್ಲೋನ್ ನೇಮ್ ಅಂತ ಕೇಳಿದಾನೆ ಅದಕ್ಕೆ ಸ್ವಲ್ಪ ಈ ಥರ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಇವಾಗ ಇಂಡಿಯನ್ ಮೊಷನ್ದಾಗ ಸೈಕ್ಲೋನ್ ಒಂದು ಜನರೇಟ್ ಆದಾಗ ಸೊ ಹೌ ಹ್ಯಾವ್ ಟು ನೇಮ್ ಅಂದಾಗ ಏನು ಮಾಡ್ತಾರೆ ಸಿಕ್ಸ್ ಸ್ಪೆಸಿಫೈಡ್ ರೀಸನ್ ಸೈಕ್ಲೋನ್ಸ್ ಅಂತ ಬಂದಾಗ ದೋಸ್ ಆರ್ ದ ಎಫೆಕ್ಟಿಂಗ್ ಕಂಟ್ರೀಸ್ ಯಾವ್ಯಾವ ಕಂಟ್ರಿಗೆ ಎಫೆಕ್ಟ್ ಆಗುತ್ತಲ್ಲ ಆ ಕಂಟ್ರಿಗಳೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಒಂದು ಕಾಮನ್ ನೇಮ್ ಕೊಡೋದಪ್ಪ ಅದಕ್ಕೆ ಏನು ಮಾಡಿದ್ರು ಟೂ ತೌಸಂಡ್ ಫೋರಿಂದ ಟೂ ತೌಸಂಡ್ ಟ್ವೆಂಟಿ ಏನಪ್ಪ ಅಂದ್ರೆ ಟೋಟಲ್ ಸಿಕ್ಸ್ಟಿ ಫೋರ್ಸ್ ನೇಮ್ ಕೊಟ್ಟಿದ್ರು ಇನ್ಕ್ಲೂಡಿಂಗ್ ಏಯ್ಟ್ ಕಂಟ್ರೀಸ್ ಅಂದರೆ ಇಂಡಿಯಾ ಜೊತೆ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟು ಇವು ಸೇರ್ಕೊಂಡು ಅಂದ್ರೆ ಏಯ್ಟ್ ಕಂಟ್ರೀಸ್ ಸೇರ್ಕೊಂಡು ಏನಪ್ಪ ಅಂದ್ರೆ ಟೋಟಲಿ ಸಿಕ್ಸ್ಟಿ ಫೋರ್ ನೇಮ್ ಕೊಟ್ಟಿದ್ದು ಈ ಸಿಕ್ಸ್ಟಿ ಫೋರ್ ನೇಮಲ್ಲಿ ಲೈಕ್ ನಾವು ಚಿಟ್ ಫಂಡ್ಸ್ ಅಂತೀವಲ್ಲ ಒಬ್ರು ಆದ ಮ್ಯಾಗ ಒಬ್ರು ಒಬ್ರು ಆದ್ಮ್ಯಾಗ ಒಬ್ಬರು ಅವ್ರು ಕೊಟ್ಟಿದ ನೇಮನ ಐಡಿ ವರ್ಲ್ಡು ಟೆಲಿಕಾಸ್ಟ್ ಮಾಡೋಕ್ ಹೋಯ್ತಾ ಸೇಮ್ ನೇಮು ನೇಬರಿಂಗ್ ಕಂಟ್ರೀಸ್ ಕೂಡ ಅದೇ ನೇಮ್ ಫಾಲೋ ಮಾಡ್ಬೇಕು ಅನ್ನಂಗ ಸೊ ಈ ಲಾಸ್ಟ್ ಈ ಲಿಸ್ಟಲ್ಲಿ ಲಾಸ್ಟ್ ಏನಿತ್ತು ಅಂದ್ರೆ ಅಂಪನ್ ಅಂತಿತ್ತು ಇದನ್ನು ಇರ್ಬೋದು ಐ ತಿಂಕ್ ಲಾಕ್ಡೌನಲ್ಲಿ ಲಾಕ್ಡೌನಲ್ಲಿ ಏಪ್ರಿಲ್ ಮೇ ಟೈಮ್ ನಲ್ಲಿ ಬಂದಿತ್ತು ನೋಡಿದ್ದು ಅಂಪನ್ ಅನ್ನೋದು ಇದನ್ನ ನಿಮ್ಗೆ ಡೈರೆಕ್ಟ್ಲಿ ಕೇಳಬಹುದು ಅಂಪನ್ ಅಂಪನ್ ಸೈಕ್ಲೋನ್ ನೇಮ್ ಯಾವ ಕಂಟ್ರಿ ಕೊಟ್ಟಿದೆ ನೇಮ್ ಅಂದಾಗ ನೆನಪಿಟ್ಕೊಡ್ರಿ ಥೈಲ್ಯಾಂಡ್ ಸೊ ಇವಾಗ ಇಲ್ಲಿ ಎಲ್ಲ ಆಯ್ತು ನೆಕ್ಸ್ಟ್ ಸರ್ಟನ್ ಅರೇಬಿಯನ್ 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 ಸೀ ಒಳಗೆ ಜನರೇಟ್ ಆಗೋ ಸರ್ಟನ್ ಗಲ್ಫ್ ಕಂಟ್ರೀಸ್ ಕೂಡ ಎಫೆಕ್ಟ್ ಆಗ್ತಾ ಇದ್ದವು ಸೊದನ್ನ ಅವಾಯ್ಡ್ ಮಾಡಬೇಕಂದ್ರೆ ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಫೈವ್ ಮೋರ್ ಕಂಟ್ರೀಸ್ ಏನಾದ್ರು ಅಂದ್ರೆ ಇಂಡಿಯನ್ ಮೆಟ್ರಾಲಜಿಕಲ್ಗೆ ಆಡ್ ಅದು ಸೊ ರೈಟ್ ನಾವು ಏನಪ್ಪಾ ಅಂದ್ರೆ ಟೋಟಲ್ ಎಷ್ಟಿದ್ವು ತರ್ಟೀನ್ ಕಂಟ್ರೀಸ್ ತರ್ಟೀನ್ ಕಂಟ್ರೀಸು ಪ್ಲಸ್ ಎರಡು ಸಾವಿರದ ಇಪ್ಪತ್ತು ಇಂದ ಏನಿದೆ ಅಲ್ಲ ಇಂದ ನ್ಯೂ ಲಿಸ್ಟ್ ಬಿಟ್ಟಿದೆ ಒನ್ ಸಿಕ್ಸ್ಟಿ ನೈನ್ ನೇಮ್ಸ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಎಕ್ಸಾಮ್ಸ್ಗೆ ಏನು ಕೇಳ್ಬೋದಂದ್ರೆ ಟೋಟಲಿ ಹೌ ಮೆನಿ ಕಂಟ್ರೀಸ್ ಯಾರು ಏನ್ ದೇರಿಂದ ಐ ಎಮ್ ಡಿ ನೇಮಿಂಗ್ ಸೈಕ್ಲೋ ನೇಮಿಂಗ್ ಅಂತ ಕೇಳ್ಬೋದು ತರ್ಟೀನ್ ಕಂಟ್ರೀಸ್ ಒರಿಜಿನಲ್ ಇದು ಕಂಟ್ರೀಸ್ ವರ್ ದೈ ಏಟ್ ಬಟ್ ರೈಟ್ ನಾವು ಏನಪ್ಪ ಅಂದ್ರೆ ತರ್ಟೀನ್ ಕಂಟ್ರೀಸ್ ಇದೆ ಅಂದ್ರೆ ಪ್ಲಸ್ ಈ ಫೈವ್ ಮೋರ್ ಕಂಟ್ರೀಸ್ ಯಾರು ಆಡಾಗಿವಲ್ಲ ಈ ಫೈವ್ ಮೋರ್ ಕಂಟ್ರೀಸ್ದ ನೇಮ್ ಹಗ್ಪ್ ಮಾಡಿಕೊಡ್ರಿ ಗಲ್ಫ್ ಕಂಟ್ರೀಸ್ ಅಂತ ಹಿಂಟು ಕೊಟ್ಟಿದ್ದೇನ ಯಾಕಂದ್ರೆ ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇನ್ ನಾಟ್ ಅ ಪಾರ್ಟ್ ಆಫ್ ಐ ಎಮ್ ಡಿ ಸೈಕ್ಲೋನ್ ನೇಮಿಂಗ್ ಅಂತ ಕೇಳ್ಬೋದು ಅದಕ್ಕೆ ಈ ಫೈವ್ ಮೋರ್ ಕಂಟ್ರೀಸ್ ನೇಮ್ ನೆನ್ಪಿಟ್ಕೊಳ್ರಿ ಈ ರಿಮೇನಿಂಗ್ ಏಟ್ ಕಂಟ್ರೀಸ್ ಅಂತೂ ಇಂಡ್ಯಾದ್ ಯಾವುದ್ ಕೋಸ್ಟಲ್ ಬಾರ್ಡರ್ ಇದಲ್ಲ ಇವನ್ನೆಲ್ಲ ನೇಮ್ ನೆನ್ಪಿಟ್ಕೊಳ್ರಿ ರೈಟ್ ಈ ಹೊಸ ಲಿಸ್ಟಲ್ಲಿ ಫಸ್ಟ್ ನಿಮ ಏನಂದಾಗ ಅರೇಬಿಯನ್ ಸೀದೊಳಗೆ ಜನ್ರೇಟ್ ಜನರೇಟ್ ಆಗಿದ್ದು ಏನಪ್ಪ ಅಂದ್ರೆ ನಿಸರ್ಗ ನಿಸರ್ಗ ಅಂತೇಳಿ ಮೇದಲ್ಲಿ ಸೈಕ್ಲೋನು ಕೇಳಿರ್ಬೇಕು ನೀವು ಎಲ್ಲಿಯಪ್ಪಾ ಅಂದ್ರೆ ಅರೇಬಿಯನ್ಸ್ ಇದು ಮುಂಬೈ ಹಿಟ್ ಆಯ್ತು ನೋಡ್ರಿ ಸ್ವಲ್ಪ ಸೊ ಅರೇಬಿಯನ್ ಸಿಯಾ ಇದ್ದು ನಿಸರ್ಗ ಅಂದ್ರೆ ಹೊಸ ಲಿಸ್ಟ್ ಅಲ್ಲಿ ತರ್ಟೀನ್ ಕಂಟ್ರೀಸ್ ಕೊಟ್ಟ ಲಿಸ್ಟ್ ಅಲ್ಲಿ ಒನ್ ಏನಪ್ಪ ಅಂದ್ರೆ ನಿಸರ್ಗ ಇತ್ತು ಅದು ಕೂಡ ಅಂದ್ರೆ ಬಾಂಗ್ಲಾ ಕೊಟ್ಟಿದ್ದು ಬಾಂಗ್ಲಾ ಕೊಟ್ಟಿದ್ದು ಸೊ ನೆಕ್ಸ್ಟ್ ಜನರೇಟ್ ಆಗಿ ಯಾವ್ದೇ ಇರಲಿ ಇಂಡಿಯನ್ ವರ್ಷದ ಸೈಕ್ಲೋನ್ ಜನರೇಟ್ ಆಗಲಿ ನೆಕ್ಸ್ಟ್ ಏನು ಬರ್ತದಲ್ಲ ನೆಕ್ಸ್ಟ್ ಬರೋದಕ್ಕೆ ಆಲ್ರೆಡಿ ಇಂಡಿಯಾದವ್ರು ಕೊಟ್ಟಿದ್ದಾರೆ ನೇಮ್ ಏನಪ್ಪಾ ಅಂದಾಗ ಗತಿ ಪ್ಲಸ್ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಕೇಳ್ಬಹುದು ಸೊ ವಾಟ್ ಇಸ್ ದ ನೇಮ್ ಗಿವನ್ ವರ್ದಾ ಅಪ್ಕಮಿಂಗ್ ಸೈಕ್ಲೋನ್ ಬೈ ಇಂಡಿಯಾ ಅಂತ ಕೇಳಿದಾಗ ಗತಿ ಏನ್ಪಿಟ್ ಇನ್ನೂ ಇನ್ನೊಂದು ನೆನ್ಪಿಟ್ ಹೋಗ್ಬೇಕಂದ್ರೆ ತರ್ಡ್ ನೇಮ್ ಅಂದ್ರೆ ಇರಾನದ್ದು ಇರಾನದ್ದು ಏನಪ್ಪ ಅಂದ್ರೆ ನಿವಾರ್ ಅಂತ ಕೊಟ್ಟಿದ್ದಾರೆ ನೇಮ್ ಅಂದರೆ ಯಾವಾಗ ಸೈಕ್ಲೋನ್ ಬರ್ತಲ್ಲ ಲೈಕ್ ಸೈಕ್ಲೋನ್ ಬರಬೇಕಾದ್ರೆ ಸೊ ಸರ್ಟನ್ ಬುಕ್ಸ್ ಒಳಗೆ ಅದ್ರ ಸ್ಪೀಡ್ ಹೇಳಿದ್ದಾರೆ ನಿಮ್ಗೆ ಸೆವೆಂಟಿ ತ್ರೀ ಟು ಸೆವೆಂಟಿ ಫೋರ್ ಕಿಲೋಮೀಟರ್ ಪರ್ ಅವರು ಈ ಸ್ಪೀಡ್ ಒಳಗೆ ವಿಂಡು ರೊಟೇಟ್ ಹಾಕೋತ ಬಂತಂದ್ರೆ ಅವಾಗ ನೇಮಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ರೈಟ್ ಸೊ ಅದಕ್ಕೆ ಇದ್ರ ಕಂಪ್ಲೀಟ್ ಡಿಟೇಲ್ ಆಗಿ ಇನ್ನೊಂದು ಸಪ್ರೇಟ್ ವಿಡಿಯೋ ಬೇಕಾದ್ರೆ ಮಾಡ್ತೀವಿ ಬಟ್ ಈ ಸಮ್ ಫ್ಯಾಕ್ಚುಯಲ್ಸ್ ಏನ್ಪಿಟ್ಕೊಡ್ರಿ ಯಾಕಂದ್ರೆ ಇಲ್ಲಿ ವಾಟರ್ ಬೋರ್ಡ್ ಅಲ್ಲಿ ಅರ್ತ್ ಕ್ವೇಕ್ ಕೇಳಿದ್ರು ಇಲ್ಲಿ ಕರೆಂಟ್ ವಿಂಡ್ ಅಂದ್ರೆ ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೆಡಿಕ್ಟೆಡ್ ಕ್ವೇಶನ್ ಇದು ಯಾಕಂದ್ರೆ ಕೆ ಎಸ್ ಕೇಳಿದ ಪ್ರಿಲಿಮ್ಸಲ್ಲಿ ಅಲ್ಲಿ ರೀಸೆಂಟ್ಲಿ ಯು ಪಿ ಎಸ್ ಸಿ ಕೇಳಿದಾನೆ ರೀಸೆಂಟ್ಲಿ ಪಿ ಸಿ ಕೂಡ ಕೇಳಿದಾನ ಅಂದಾಗ ಸೊ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಸೈಕ್ಲೋನ್ ಕೇಳ್ತಾರೆ ಅಂದ್ರೆ ಪಿ ಡಬ್ಲ್ಯೂ ಡಿ ಕೂಡ ಒಂದು ಸೈಕ್ಲೋನ್ ಕ್ವಶನ್ ಇದ್ದೇ ಇರುತ್ತೆ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಏನಿದೆ ನೋಡ್ರಿ ಸೋಲಾರ್ ಎಕ್ಲಿಪ್ಸ್ ಫಿಸಿಕಲ್ ಫಿಸಿಕಲ್ ಜೋಗ್ರಫಿ ಅಂದರೆ ಸು ಫಿಸಿಕಲ್ ಜೋಗ್ರಫಿಯಿಂದ ಐದು ಕ್ವಶನ್ ಇಲ್ಲಿ ಬಂದಿದ್ದವು ಎರಡು ಕ್ವಶನ್ ಕೂಡ ಇಲ್ಲಿ ಬಂದಿದ್ದು ಅಂದರೆ ಫಿಸಿಕಲ್ ಜಿಯೋಗ್ರಫಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದ ಜೋಗ್ರಫಿ ಅಂತ ಯಾಕಂದಾಗ ಫಿಸಿಕಲ್ ಜೋಗ್ರಫಿ ಅಂದಾಗ ನೀವು ನೆನಪಿಟ್ಕೊಡ್ರಿ ರೈನಿಂಗ್ ನೆಕ್ಸ್ಟ್ ಸಮ್ ಫ್ಯಾಕ್ಚುವಲ್ಸ್ ಫ್ಯಾಕ್ಚುಯಲ್ಸ್ ಇನ್ ದ ಸೈನ್ಸ್ ಲೈಕ್ ಹಿಮಾಲಯಸ್ ಬಗ್ಗೆ ಹಿಮಾಲಯಸ್ನಲ್ಲಿ ಯಾಕಂದಾಗ ಫಿಸಿಕಲ್ ಜೋಗ್ರಫಲ್ಲಿ ಮೇನ್ ಡಿವೈಡ್ ಮಾಡ್ತೀರ ಹಿಮಾಲಯ ಕೂಡ ಒಂದು ಡಿವೈಡ್ ಮಾಡ್ತಿರಲ್ಲ ಯಾಕೆ ಹಿಮಾಲಯ ಫಿಸಿಕಲ್ ಇಂಪಾರ್ಟೆಂಟ್ ಆಗತ್ತಂದ್ರೆ ರೀಸೆಂಟ್ಲಿ ನ್ಯೂಸ್ ಅಲ್ಲಿ ನೋಡಿರ್ತೀರಿ ನೀವು ಅಟಲ್ ಟನಲ್ ಅಟಲ್ ಟನಲ್ ಏನಿದೆಯಲ್ಲ ಒನ್ ಆಫ್ ದ ಮೋಸ್ಟ್ ಪ್ರೆಡಿಕ್ಟೆಡ್ ಕ್ವಶನ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ ಇದು ಯಾಕಂದ್ರೆ ನಿಮ್ಮದು ನೆಕ್ಸ್ಟ್ ಮಂತ್ ಎಕ್ಸಾಮ್ ಆದ್ರೆ ಆ ಟೈಮ್ ನಿಮ್ಗೆ ಡೈರೆಕ್ಟ್ಲಿ ಕೇಳ್ತಾನ ಏನೇನು ಕೇಳ್ಬೋದು ಏನೇನು ಕೇಳ್ಬೋದು ಲೈಕ್ ಯಾವ ಪ್ಲೇಸ್ ಟು ಯಾವ ಪ್ಲೇಸ್ ಕನೆಕ್ಟ್ ಮಾಡ್ತದಿದು ಅಟಲ್ ಟನಲ್ ಒಂದು ಕ್ವಶನ್ ಲೈಕ್ ಕನೆಕ್ಟ್ಸ್ ಕನೆಕ್ಟ್ಸ್ ಒಂದು ಕ್ವಶನ್ ನೆಕ್ಸ್ಟು ಲೆಂತ್ 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 ಕೇಳೋ ಚಾನ್ಸ್ ಇದೆ ಪ್ಲ ನಾವೇನು ರೇಂಜ್ ಅಂತೀವಲ್ಲ ರೇಂಜ್ ಅಂದಾಗ ಹೇಳ್ತೀನಿ ಕೇಳ್ರಿ ಲೈಕ್ ಕಾರಾಕುರಮ್ ರೇಂಜು ಜಸ್ಕರ್ ರೇಂಜು ಪೀರ್ ಪಂಜಾಲ್ ರೇಂಜ್ ಅಂತೀವಲ್ಲ ಸೊ ಅದಕ್ಕೆ ನೆನ್ಪಿಟ್ಟು ಕೊಡ್ರಿ ಯಾವ್ಯಾವ ಕನೆಕ್ಟ್ ಮಾಡ್ತೈತಿ ನಂದು ಸೊ ಒಂದು ಕೊಡ್ತೀನಿ ನಾನು ನಿಮಗೆ ಇಲ್ಲಿ ಮನಾಲಿ ಮನಾಲಿ ಅಂತ ಹಾಕಿದಿನಿ ನೆಕ್ಸ್ಟ್ ಯಾವುದು ಕನೆಕ್ಟ್ ಮಾಡತ್ತದ ಒಂದು ಸ್ವಲ್ಪ ಮೆಸೇಜ್ ಲೆಂತು ನೈನ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ನೆಕ್ಸ್ಟ್ ರೇಂಜ್ ಅಂದಾಗ ಜಸ್ಕರ್ ರೇಂಜ್ ಜಸ್ಕರ್ ರೇಂಜ್ ಡೈರೆಕ್ಟ್ಲಿ ಕ್ವಶನ್ ಆಗೋ ಚಾನ್ಸ್ ಇದೆ ಐ ಥಿಂಕ್ ಕೆ ಎಸ್ ಎಕ್ಸಾಮ್ ಯಾರು ಬರ್ದಿದಲ್ಲ ಅವ್ರಿಗೆ ಲೈಕ್ ರೇಂಜಸ್ನ ಅರೇಂಜ್ ಮಾಡೋಕೆ ಕೇಳಿದರು ಅದೇ ಟೈಪ್ ನಿಮ್ಗೆ ಅಟಲ್ ಟನಲ್ ಅಂತೇಳಿ ಡೈರೆಕ್ಟ್ಲಿ ಕೇಳೋ ಅವಶ್ಯಕತೆ ಇಲ್ಲ ರೀಸೆಂಟ್ಲಿ ಪ್ರಧಾನಮಂತ್ರಿ ಅಟಲ್ ಟನಲ್ ಇನಾಗ್ರೇಟ್ ಮಾಡಿದರು ಅಟಲ್ ಟನಲ್ ಯಾವ ರೇಂಜಲ್ಲಿ ಬರ್ತದೆ ಯಾವ ಶ್ರೇಣಿಯಲ್ಲಿ ಬರ್ತದೆ ಅಂತ ಕೇಳ್ಬೋದು ಜಸ್ಕರ್ ನೆನ್ಪಿಟ್ಕೊಳ್ರಿ ಪ್ಲಸ್ ಇದೇ ಇದ್ರಾಗ ಇನ್ನೊಂದು ಕ್ವಶನು ರೈಸ್ ಆಗ್ಬೋದು ಇನ್ನೊಂದು ಆ್ಯಡ್ ಮಾಡ್ತೀನಿ ಯಾಕ ಇಟ್ ಈಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಅಂದಾಗ ಸಿನ್ಸ್ ನೀವು ಸಿವಿಲ್ ಇರೋದ್ರಿಂದ ಆಬಸ್ಲಿ ನಿಮ್ಗೆ ಟನಲ್ ರೋಡ್ಸು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಭಾಳ ಕ್ವಶನ್ ಇರ್ತವೆ ಅದಕ್ಕೆ ಇನ್ನೊಂದು ನೆನಪಿಟ್ಕೊಳ್ರಿ ಜೋಜಿಲ್ಲಾ ಪಾಸ್ ಅಂತ ಬರುತ್ತೆ ನೋಡ್ರಿ ಜೋಜಿಲ್ಲಾ ಪಾಸ್ ವಿಚ್ ಕನೆಕ್ಟ್ ಶ್ರೀನಗರ್ ಟು ಲೇ ಕನೆಕ್ಟ್ ಮಾಡ್ತೈತಿ ಬಟ್ ಇಟ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ದಾಟ್ಸ್ ವೈ ಅದನ್ನ ಕೇಳಕ್ ಚಾನ್ಸಸ್ ಕಡಿಮೆ ಇದೆ ಬಟ್ ಅಟಲ್ ಟನಲ್ ನ ಕೇಳೋ ಫೇವರೇಬಲ್ ಕಂಡೀಷನ್ಸ್ ಅಟಲ್ ಟನಲ್ ನ ಸ್ವಲ್ಪ ಗಮನದಲ್ಲಿಟ್ಕೊಡ್ರಿ ಯಾಕಂದ್ರೆ ಇಲ್ಲೇ ನೋಡ್ಕೊಡ್ರಿ ಇದೇ ತರ ಲಿಂಕ್ ಮಾಡಿಕೊಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ಕೊಡ್ರಿ ರೈನ್ ಸೀಸನ್ ಯಾಶಲ್ ಸೈಕ್ಲೋನ್ ಬಗ್ಗೆ ಹೇಳಿದೆ ಡ್ಯಾಮ್ ಪ್ರೊಜೆಕ್ಟ್ಸ್ ನೋಡ್ಕೊಡ್ರಿ ಡ್ಯಾಮ್ ಪ್ರೊಜೆಕ್ಟ್ಸ್ ಪ್ಲಸ್ ಇಲ್ಲಿ ಡ್ಯಾಮ್ ಪ್ರೊಜೆಕ್ಟ್ಸ್ ಅಂತ ಕೇಳಿದನ ಇಲ್ಲಿ ರಿವರ್ ಬಗ್ಗೆ ಕೇಳಿದನ ಅಗೇನ್ ಫ್ಲಡ್ ಅಂತ ಬಂದಾಗ ಅದೇ ಹೇಳಿದ್ನಲ್ಲ ಸೈಕ್ಲೋನ್ ಸೈಕ್ಲೋನ್ಸ್ ಮೇಲೆ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ಇಲ್ಲಿ ನೋಡ್ಕೊಡ್ರಿ ರಿವರ್ಸ್ ಮೇಲೆ ಡ್ಯಾಮ್ಸ್ ಮೇಲೆ ಇಲ್ಲಿ ಎರಡು ಕ್ವಶನ್ ಕೇಳಿದನ ಲೈಕ್ ಏನಿರ್ಬೋದು ರಿವರ್ಸ್ ಮೇಲೆ ಅಂದಾಗ ನೆನ್ಪಿಟ್ಕೊಡ್ರಿ ರಿವರ್ಸ್ ಮೇಲೆ ಏನು ಕೇಳ್ತಾನಂದ್ರ ಲೈಕ್ ವೆದರ್ ಇಟ್ ಈಸ್ ಅ ಈಸ್ಟ್ ಫ್ಲೋಯಿಂಗ್ ರಿವರ್ ಆರ್ ವೆಸ್ಟ್ ಫ್ಲೋಯಿಂಗ್ ರಿವರು ಲೈಕ್ ನಿಮ್ಗೆ ಇಂಡಿಯಾ ಮ್ಯಾಪ್ ಕೊಟ್ಟು ಏನು ಕೊಡ್ತಾನಪ್ಪ ಅಂದ್ರೆ ವೆಸ್ಟ್ ಟು ಈಸ್ಟ್ ಅಂತ ಕೊಡ್ತಾನೆ ನಿಮ್ಗೆ ಡೈರೆಕ್ಟ್ಲಿ ನೇಮ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಇಸ್ ಎ ಈಸ್ಟ್ ಫ್ಲೋಯಿಂಗ್ ರಿವರ್ ಆರ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಹೇಳ್ತಾನೆ ಈಸ್ಟ್ ಫ್ಲೋಯಿಂಗ್ ಅಂತ ಬಂದಾಗ ನೋಡ್ಕೊಡ್ರಿ ಈ ಥರ ಇರ್ತಾವ ರೈಟ್ ಈ ಥರ ಇರ್ತದ ವೆಸ್ಟ್ ಫ್ಲೋಯಿಂಗ್ ಅಂತ ಅಂದಾಗ ಅಂದ್ರೆ ಅದರ ಡೈರೆಕ್ಷನ್ ಡೈರೆಕ್ಷನ್ ಓಕೆ ಇಲ್ಲ ಡೈರೆಕ್ಷನ್ ಈ ಥರ ಇದು ಸೊ ನಿಮ್ಗೆ ರಿವರ್ ಕೊಟ್ಬಿಟ್ಟು ಏನಂತಂದ್ರೆ ಯಾವುದು ಪಶ್ಚಿಮದ ಕಡೆ ಹರಿಯುವ ನದಿ ಅಲ್ಲ ಅಂತ ಕೊಡ್ಬೋದು ಹೌದು ಅಂತ ಕೇಳಬಹುದು ಪ್ಲಸ್ ಮ್ಯಾಥ್ಸ್ ದ ಫಾಲೋಯಿಂಗ್ ಯಾವ್ದು ಮ್ಯಾಥ್ಸ್ ಫಾಲೋಯಿಂಗ್ ಕರೆಕ್ಟ್ ಅಂತ ಕೇಳಬಹುದು ನೆಕ್ಸ್ಟ್ ಇದು ನೋಡ್ಕೊಡ್ರಿ ನರ್ಮದಾ ತಾಪಿ ಸೊ ಇಲ್ಲಿ ಬರ್ತವಲ್ಲ ಇದನ್ನ ಸ್ವಲ್ಪ ಶ್ರೇಣಿಗಳು ಶ್ರೇಣಿಗಳಂತಲ್ಲ ವಿಂಧ್ಯಾ ಪರ್ವತ ಶ್ರೇಣಿಗಳು ಸಾತ್ಪುರ ಪರ್ವತ ಶ್ರೇಣಿಗಳು ಪ್ಲಸ್ ಇದರಲ್ಲಿ ಹಿಸ್ಟ್ರಿ ಕ್ವಶನ್ ಎಷ್ಟೋ ಸಲ ಕೇಳಿದಾನೆ ಎಷ್ಟೋ ಸಲ ಕೇಳಿದನ ಹರ್ಷವರ್ಧನ ಮತ್ತು ಪುಲಕೇಶ ಸೆಕೆಂಡು ಯಾವ ನದಿಯ ದಂಡೆ ಮೇಲೆ ಯುದ್ಧ ಮಾಡಿದ್ರು ಅಂತೇಳಿ ಎಷ್ಟೋ ಸಲ ಕೇಳಿದ್ರು ನರ್ಮದಾ ನದಿ ಅದೇ ಅದಕ್ಕೆ ಇದನ್ನೇನ್ಪಿಟ್ಕೊಡ್ರಿ ಪ್ಲಸ್ ಲೆಂತ್ ನೇನ್ಪಿಟ್ಕೊಡ್ರಿ ಲೆಂತ್ ಇನ್ ದ ಸೆನ್ಸ್ ಯು ಆರ್ ನಾಟ್ ಅಡ್ವಸ್ ಟು ರೀಡ್ ಆಲ್ ಲೆಂತ್ ಅಂತ ಲೆಂತ್ ಇನ್ ದ ಸೆನ್ಸ್ ಲೆಂತ್ ವಗ್ಗಪ್ ಮಾಡ್ರಿ ಓನ್ಲಿ ನೇಮ್ಸ್ ಲೈಕ್ ಯಾವುದು ಲಾರ್ಜೆಸ್ಟ್ ರಿವರ್ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಯಾವುದು ಲಾ ಲಾಂಗೆಸ್ಟ್ ಸಾರಿ ಲಾರ್ಜೆಸ್ಟ್ ಅಲ್ಲ ಲಾಂಗೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಕೇಳ್ತಾನೆ ನೆಕ್ಸ್ಟ್ ಅರೇಂಜ್ ದ ಫಾಲಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೇಳ್ತಾನೆ ಓನ್ಲಿ ಹೌ ಟು ರಿಮೆಂಬರ್ ದ ನೇಮ್ಸ್ ಓಕೆ ನೇಮ್ಸ್ ಗೋದಾವರಿ ಕೃಷ್ಣ ಕಾವೇರಿ ಈ ಥರ ನೇಮ್ಸ್ ನೆನ್ಪಿಟ್ಕೊಂಡ್ರಿ ನೀವು ಆರ್ಡರ್ ವೈಸ್ ಅಂದರೆ ಲೆಂತ್ ವೈಸು ಆರ್ಡರ್ನ ನೆನ್ಪಿಟ್ಕೊಡ್ರಿ ಪ್ಲಸ್ ಸಮ್ ಡ್ಯಾಮ್ ಪ್ರೊಜೆಕ್ಟ್ಸ್ ಡ್ಯಾಮ್ ಪ್ರಾಜೆಕ್ಟ್ಸ್ ಇನ್ ದ ಸೆನ್ಸ್ ನ್ಯೂಸ್ ಇರಬೇಕು ನ್ಯೂಸ್ ಅಲ್ಲಿ ಇರಬೇಕು ನ್ಯೂಸಲ್ಲಿ ಅಂತಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಯಾಕಂದ್ರೆ ನೀವು ಸಿವಿಲ್ ಅಂದಾಗ ಡ್ಯಾಮ್ ಇನ್ಫ್ರಾಸ್ಟ್ರಕ್ಚರು ರೋಡ್ಸು ಕನ್ಸ್ಟ್ರಕ್ಷನ್ ಮೇಲೆ ಇದ್ದೇ ಇರ್ತದೆ ಕ್ವಶನ್ ಜೋಗ್ರಫಿ ರಿಲೇಟೆಡ್ ಪ್ಲಸ್ ಇದರಲ್ಲಿ ಏನು ಕೇಳ್ಬೋದು ಅಂದಾಗ ನೋಡಿಕೊಡ್ರಿ ಐ ತಿಂಕ್ ಸಮ್ ಪ್ರಾಜೆಕ್ಟ್ಸ್ ನಿಮ್ಗೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಪಿ ಡಬ್ಲ್ಯೂಲಿ ಏನು ಅಂದ್ರೆ ಮ್ಯಾಸ್ ದ ಫಾಲೋಯಿಂಗ್ ಕೇಳಿದ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಸ್ಟ್ ಅಂತ ಕೇಳಿದಾನೆ ಏನಂತಂದ್ರೆ ಶಿವನ ಸಮುದ್ರ ಶಿವನ ಸಮುದ್ರ ಕಾವೇರಿ ಓಕೆ ಫಾಲ್ಸ್ ಒಂದು ಫಾಲ್ಸ್ ನೇಮ್ ಕೊಟ್ಟು ಯಾವುದಂತ ಕೇಳ್ತಾನೆ ಜೋಗ್ ಜೋಗ್ ಫಾಲ್ಸ್ ಅಂತ ಕೊಟ್ಟು ಶರಾವತ್ ರಿವರ್ ಅಂದರೆ ನಿಮಗೆ ರಿವರ್ ಮತ್ತು ಫಾಲ್ಸ್ ಮತ್ತು ಡ್ಯಾಮ್ಸ್ ಮೇಲೆ ಒಂದರಿಂದ ಎರಡು ಕ್ವಶನ್ ಇದ್ದ ಇರ್ತೈತಿ ದಾಟ್ಸ್ ವೈ ಯು ಟು ರಿಮೆಂಬರ್ ದ ಡ್ಯಾಮ್ಸ್ ಇಂಪಾರ್ಟೆಂಟ್ ಡ್ಯಾಮ್ಸ್ ಅದು ಯಾವ ರಿವರ್ಗಿದೆ ಲೈಕ್ ನ್ಯೂಸ್ ಅಲ್ಲಿ ಇನ್ನೊಂದಿತ್ತು ನೋಡ್ರಿ ಬಾಕ್ರಾ ನಂಗಲ್ ಅಂತೇಳಿ ಭಾಕ್ರ ನಂಗಲ್ ನಂಗಲ್ ಡ್ಯಾಮ್ ಅಂತೇಳಿ ಸತ್ಲಜ್ ರಿವರ್ಗೆ ಹಿಮಾಚಲ್ ಪ್ರದೇಶದಲ್ಲಿದೆ ಸೊ ಈ ಥರ ನ್ಯೂಸಲ್ಲಿ ಇರಬೇಕು ಇಲ್ಲ ನಮ್ಮ ಸೌತ್ ಕಡೆ ಬಂದಾಗ ಇದು ನೋಡಿಕೊಡ್ರಿ ಗೋದಾವರಿ ರಿವರ್ ಪೋಲಾವರಂ ಪ್ರಾಜೆಕ್ಟ್ ಅಂತ ಕೇಳಿದ್ರ ಪೋಲಾವರಂ ಪ್ರೊಜೆಕ್ಟ್ ಅಂತ ನ್ಯೂಸಲ್ಲಿ ಇತ್ತು ಆಂಧ್ರ ಪ್ರದೇಶದ್ದು ಆ ಥರ ಇರ್ತದೆ ಸ್ವಲ್ಪ ಈ ಥರ ರಿಲೇಟೆಡ್ ನ್ಯೂಸಲ್ಲಿರೋ ಪಾಲ್ಸು ಮತ್ತು ರಿವರ್ಸ್ ನೋಡಿಕೊಡ್ರಿ ರೈಟ್ ಯಾಕಂದ್ರೆ ಈ ಟ್ರೆಂಡ್ ನೋಡ್ಕೊಡ್ರಿ ಈ ಟ್ರೆಂಡಲ್ಲಿ ಅದೇ ಥರ ಇದೆ ನೆಕ್ಸ್ಟ್ ప్రాజెక్ట్స్ ఆల్డి మ్యాప్ మ్యాప్ ఇన్ ద సెన్స్ ఇంపార్టెంట్ మ్యాప్ అంత బంద ఇంపార్టెంట్ నేను పెట్టుకోడ్రీ రీసెంట్లీ న్యూస్ అబ్బు ఆల్ నాకు కాలాపనీ అంతి కాలాపని డోక్లాం ఈ న్యూస్ అి ప్లేసెస్ ప్లేసెస్ న్యూస్ అిర ఏనంత అంద డైరెక్ట్లీ ని మ్యాప్ పొయింట్ కేతను ಸೊ ದಾಟ್ಸ್ ವೈ ಹ್ಯಾ ಟು ರಿಮೆಂಬರ್ ದ ವಿಚ್ ಆರ್ ದ ಪ್ಲೇಸಸ್ ಇನ್ ನ್ಯೂಸ್ ಪ್ಲಸ್ ಇದು ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಅಂತ ಬಂದಾಗ ಏನಪ್ಪಾ ಅಂದಾಗ ಇಂಟರ್ನ್ಯಾಷನಲ್ ಅಂತ ಬಂದಾಗ ಬಾರ್ಡರ್ ಡಿಸ್ಪ್ಯೂಟ್ ಇರ್ತದೆ ನೋಡ್ಕೊಡ್ರಿ ಗಡಿ ವಿವಾದಗಳು ಇರ್ತವಲ್ಲ ನಾಟ್ ಓನ್ಲಿ ಇಂಡಿಯಾ ಜೊತೆ ಇರಬೇಕಂತ ಅಷ್ಟೇ ಅಲ್ಲ ಬೇರೆ ದೇಶದವ್ರು ಯಾವುದಾದ್ರು ಮೇಜರ್ ನ್ಯೂಸಲ್ಲಿ ಭಾಳ ಬರ್ತಾ ಇದೆ ಅಂದಾಗ ಅದನ್ನ ಸ್ವಲ್ಪ ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಮಿನರಲ್ಸ್ ಅಂದರೆ ಮಿನಿರಲ್ಸ್ ಇನ್ ದ ಸೆನ್ಸ್ ಒನ್ ವರ್ಡ್ ಕ್ವಶನ್ ಇರ್ತದೆ ಲೈಕ್ ಸೊ ವಿಚ್ ಸ್ಟೇಟ್ ವಿಚ್ ಸ್ಟೇಟ್ ಪ್ರೊಡ್ಯೂಸ್ ದ ಹೈಯೆಸ್ಟ್ ನಮ್ಮ ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಐರನ್ ಕೇಳ್ಬೋದು ಮ್ಯಾಗ್ನೀಸ್ ಕೇಳ್ಬೋದು ಕೋಲ್ ಕೇಳ್ಬೋದು ಈ ಥರ ಒಂದು ಚಾಟ್ ಮಾಡ್ಕೊಂಡು ಏನ್ಪಿಟ್ಕೊಡ್ರಿ ಅದು ಕೇಳಿದೆ ನೋಡಿ ಮಿನರಲ್ಸ್ ಅಂತ ಇಲ್ಲಿ ಕೇಳಿದೆ ಇಲ್ಲಿ ಪ್ರೊಡಕ್ಷನ್ ಅಂತ ಕೇಳಿದೆ ಪ್ರೊಡಕ್ಷನ್ ಎರಡೂ ಒಂದೇನಾ ಸೊ ಈ ಥರ ಕ್ವಶನ್ ಇರ್ತಾವೆ ಇಲ್ಲಿ ನೋಡ್ಕೊಡ್ರಿ ಲೆಂತ್ ರಿವರ್ದು ಫಾಲ್ಸ್ ಕೇಳ್ದಾನೆ ಇಲ್ಲಿ ನಾಲ್ಕು ಕ್ವಶನ್ ಆಗ್ತವೆ ಟೋಟಲ್ ಇವೆಲ್ಲ ಸೇರಿದೆ ಸೆಗ್ಮೆಂಟ್ ಸೇರಿದ್ರೆ ಅದಕ್ಕೆ ಸ್ವಲ್ಪ ಈ ಥರ ಏನ್ಪಿಟ್ಕೊಡ್ರಿ ನೋಡ್ಕೊಡ್ರಿ ಲೊಕೇಶನ್ ನಾ ಲೊಕೇಶನ್ ಅಂದರೆ ಲೈಕ್ ಇಂಡಿಯಾದಲ್ಲಿ ಏನು ಕೊಡ್ತಾನಂದ್ರೆ ರಿವರ್ ನೇಮ್ ಕೊಡ್ತಾನೆ ಲೈಕ್ ಸಪೋಸ್ ಒಂದು ಎಕ್ಸಾಂಪಲ್ ಏನಂತಾರೆ ನರ್ಮದಾ ರಿವರ್ ಕೊಟ್ಟು ವೇರ್ ಇಟ್ ಒರಿಜಿನೇಟ್ಸ್ ಅಂತ ಕೇಳ ಯಾವ ಕೆಳಗಿನ ಯಾವ ಪ್ಲೇಸ್ನಲ್ಲಿ ಇದು ಏನಪ್ಪ ಪ್ರಾರಂಭ ಆಗುತ್ತೆ ಅಂತ ಕೊಡ್ತಾನೆ ಒರಿಜಿನೇಟ್ಸ್ ಅಂತ ಕೊಡ್ತಾನೆ ಅದಕ್ಕೆ ಸ್ವಲ್ಪ ಮೇಜರ್ ರಿವರ್ಸ್ ಏನಂತಲ್ಲ ಲೊಕೇಶನ್ ಏನ್ಪಿಟ್ಕೊಡ್ರಿ ಯಾವ ಪ್ಲೇಸಲ್ಲಿ ಒರಿಜಿನೇಟ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ನೋಡ್ಕೊಡ್ರಿ ಇವಾಗ ಇಲ್ಲಿ ನೋಡ್ಕೊಡ್ರಿ ಯಾಕಂದಾಗ ಎನ್ವಾರ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಭಾಳ ಕೇಳ್ತಾನಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಅಂದ್ರೆ ಇಲ್ಲಿ ಲಾಕ್ಡೌನಲ್ಲಿ ಅಲ್ಲಿ ಆಲ್ರೆಡಿ ನೋಡ್ಕೊಡ್ರಿ ಕ್ವಾಲಿಟಿ ಇಲ್ಲಿ ನೋಡ್ಕೊಡ್ರಿ ಬಿ ಎಸ್ ಸಿಕ್ಸ್ ಐ ತಿಂಕ್ ಐ ತಿಂಕ್ ಏಪ್ರಿಲ್ ಒಂದರಿಂದ ನಮ್ದು ಫೈನಾನ್ಶಿಯಲ್ ಸ್ಟಾರ್ಟ್ ಆದ್ಮ್ಯಾಗ ಬಿ ಎಸ್ ಫೋರ್ ಏನಿದೆ ಅಲ್ಲ ಬಿ ಎಸ್ ಫೋರ್ ಇಂಜಿನು ಬಂದ್ ಆಗಿದೆ ಇವಾಗೆಲ್ಲ ಬಿ ಎಸ್ ಸಿಕ್ಸ್ ಇಂಜಿನ್ ಬರ್ತಾ ಇದೆ ಸೊ ನಿಮ್ಗೆ ಏನು ಖುಷಿ ಯಾಕಂದ್ರೆ ವಾಟರ್ ಬೋರ್ಡ್ ಅಲ್ಲಿ ಕೇಳಿದೆ ನೋಡ್ರಿ ರಿಗಾರ್ಡಿಂಗ್ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಬಗ್ಗೆ ಕೇಳಿದೆ ಸೊ ನಿಮಗೆ ವಾಟ್ ಆಲ್ ನ್ಯೂಸ್ ನೋಡ್ಕೊಡ್ರಿ ಏನು ಕೇಳ್ಬೋದು ಬಿ ಎಸ್ ಮೇಲೆ ಬಿ ಎಸ್ ಸಿಕ್ಸ್ ಮೇಲೆ ಏನು ಕೇಳ್ಬೋದು ಅಂದಾಗ ಲೈಕ್ ಕೇಳ್ತಾನೆ ರೀಸೆ ರೀಸೆಂಟ್ಲಿ ಅಂದ್ರೆ ಇಂಡಿಯಾ ಸ್ಟಾರ್ಟೆಡ್ ಬಿ ಎಸ್ ಸಿಕ್ಸ್ ಇಂಜಿನ್ಸ್ ಅಂದಾಗ ವಿಚ್ ವಿಚ್ ರಿಡ್ಯೂಸ್ ದ ಪ್ರೊಡಕ್ ವಿಚ್ ರಿಡ್ಯೂಸ್ ದ ಎಮಿಷನ್ ಆಪ್ ಅಂತ ಕೇಳ್ಕೊಂಡು ಮಾಡ್ತಾನೆ ಅಂದ್ರೆ ಯಾವುದನ್ನ ಎಮಿಷನ್ ರಿಡ್ಯೂಸ್ ಮಾಡ್ತತಿ ಅಂತ ಕೇಳ್ತಾನೆ ನಿಮ್ಗೆ ಆಪ್ಷನ್ ಎಲ್ಲ ಇರ್ತಾನೆ ಸಿ ಓ ಟು ಇಡ್ತಾನೆ ಎನ್ ಓ ಟು ಇಡ್ತಾನ ಎನ್ ಟು ಓ ಇಡ್ತಾನೆ ಓಕೆ ನೆಕ್ಸ್ಟ್ ಏನತ್ರ ಸಲ್ಫರ್ ಅಂತ ಇಟ್ಟಿರ್ತಾನೆ ಓಕೆ ಆಲ್ವೇಸ್ ರಿಮೆಂಬರ್ ಬಿ ಎಸ್ ಫೋರಿಂದ ಬಿ ಎಸ್ ಸಿಕ್ ಸಿಕ್ಸ್ಗೆ ಶಿಫ್ಟ್ ಆಗ್ಬೇಕಾದ್ರೆ ಒನ್ ಆಫ್ ದ ಮೇಜರ್ ಕಂಟೆಂಟ್ ಓಕೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಮೇನ್ಲಿ ಫೋಕಸ್ ಮಾಡಿದ್ದೇನಂತಂದ್ರೆ ಸಲ್ಫರ್ ಬಗ್ಗೆ ಓಕೆ ಸಲ್ಫರ್ ಸೊ ಇದು ಸಲ್ಫರ್ ಏನಪ್ಪ ಯಾವ ರೀಸನ್ಗೆ ಅಂತಂದ್ರೆ ಆ್ಯಸಿಡ್ ರೇನ್ ಅಂತ ಕೇಳಿರ್ತೀನಿ ನೀವು ರೈಟ್ ಆ್ಯಸಿಡ್ರೈನ್ ಅಂತ ಕೇಳ್ತಾರೆ ಆ್ಯಸಿಡ್ರೈನ್ ಒನ್ ಆಫ್ ದ ಮೇಜರ್ ಗ್ಯಾಸ್ ಟು ಕಾಸ್ ಫಾರ್ ದ ಆ್ಯಸಿಡ್ರೈನ್ ಅಂದಾಗ ಸಲ್ಫರ್ ಕಂಟೆಂಟ್ ಅಂತೀವಿ ಸೊ ಬಿ ಎಸ್ ಫೋರಿಂದ ಬಿ ಎಸ್ ಸಿಕ್ಸಲ್ಲಿ ಏನಿದೆ ಅಲ್ಲ ಬಿ ಎಸ್ ಸಿಕ್ಸಲ್ಲಿ ಕಂಪ್ಲೀಟಾಗಿ ರಿಡ್ಯ ಕಂಪ್ಲೀಟಾಗಿ ರಿಡಕ್ಷನ್ ಕಡಿಮೆ ಮಾಡಲ್ಲ ಸರ್ಟನ್ ಓಕೆ ಕಂಪೇರ್ಡ್ ಟು ಬಿ ಎಸ್ ಫೋರ್ ಇಂಜಿನ್ ಬಿ ಎಸ್ ಸಿಕ್ಸ್ ಇಂಜಿನ್ ಏನಿದೆ ಅಲ್ಲ ಕಡಿಮೆ ಮಾಡ್ತದೆ ಸಲ್ಫರ್ ಕಂಟೆಂಟ್ನ ಅದಕ್ಕೆ ಸೊ ಯಾವುದಾದ್ರೂ ವೇದಲ್ಲಿ ನಿಮ್ಮ ಕ್ವಶನ್ ಕೇಳ್ಬೋದು ಬಿ ಎಸ್ ಇಂಜಿನ್ ಬಗ್ಗೆ ಯಾಕಂದರೆ ನಾವು ಬಿ ಬಿ ಎಸ್ ಸಿಕ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದೆ ಅಂದಾಗ ನೆಕ್ಸ್ಟ್ ನೋಡ್ಕೊಡ್ರಿ ಅಗೇನ್ ಇದ್ರಿಲೇಟೆಡ ನೋಡ್ಕೊಡ್ರಿ ಇವಾಗ ನಾವೇನದು ಏರ್ ಅಂದಾಗ ಇಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತೇವು ಹೆಲ್ತ್ ಕಾರ್ಡ್ ಏನಿದು ಆಸ್ ಯೂಜ್ವಲ್ ನಾವು ಅಂತೀವಲ್ಲ ಲೈಕ್ ಯಾವುದೋ ಒಂದು ಇದಕ್ಕೆ ಹೋಗಬೇಕಾದ್ರೆ ಹೆಲ್ತ್ ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಸೋ ಆ್ಯಂಡ್ ಸೋ ಅಂತೇಳಿ ಸೇಮ್ ವೇ ಹೆಲ್ತ್ ಕಾರ್ಡ್ ಯಾಕೆ ಇಂಪಾರ್ಟೆಂಟ್ ಆಗತ್ತಂದ್ರೆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಒಂದು ಸಾಯಿಲ್ ಇರ್ತದಂತ ತಿಳ್ಕೊಡ್ರಿ ಇವಾಗ ಸಾಯಿಲ್ ಫರ್ಟಿಲಿಟಿ ಅಂತೀವ ಫರ್ಟಿಲಿಟಿ ಇವಾಗ ನಾನು ಧಾರವಾಡದಲ್ಲಿರೋ ಸಾಯಿಲ್ಗೆ ಏನು ಬೀಳಬೇಕು ಧಾರವಾಡದಲ್ಲಿರೋ ಸಾಯ್ಲ್ಗೆ ಏನೇನು ಕಂಟೆಂಟ್ ಇದೆ ಆ ಕಂಟೆಂಟಲ್ಲಿ ನ್ಯೂಟ್ರಿಯೆಂಟ್ಸಲ್ಲಿ ಯಾವುದನ್ನು ಬೆಳೆದ್ರೆ ಜಾಸ್ತಿ ಇಲ್ಡ್ ಬರ್ತದೆ ಇವಾಗ ನಾನು ಧಾರವಾಡದಲ್ಲಿ ಶೇಂಗಾ ಬೀಳ್ತಾ ಇದ್ದೇನೆ ಅಂದ್ರೆ ಅಗೇನು ಬೇರೆ ಲೊಕೇಶನ್ದಲ್ಲಿ ಅಲ್ಲಿ ಸಾಯಿಲ್ ಫರ್ಟಿಲಿಟಿ ಸಾಯಿಲ್ ನ್ಯೂಟ್ರಿಯೆಂಟ್ ಚೇಂಜ್ ಇದ್ದಾಗ ನಾ ಇಲ್ಲಿ ಶೇಂಗಾ ಶಿಂಗಾ ತೊಗೊಂಡೋಗಿ ಅಲ್ಲಿ ಬೀಳ್ತಾ ಇದ್ದೇನೆ ಅಂದಾಗ ಅದು ಬೆಳೆಯೋಂಗಿಲ್ಲ ಇಳುವರಿ ಕಡಿಮೆ ಬರ್ತದೆ ಅಂದರೆ ಇಲ್ಡ್ ಕಡಿಮೆ ಬರ್ತದೆ ಅದಕ್ಕೆ ಏನು ಮಾಡ್ತಾರ ಅಂದ್ರೆ ಪರ್ಟಿಕ್ಯುಲರ್ ಲೊಕೇಶನ್ಗೆ ಏನಪ್ಪಾ ಅಂದ್ರೆ ಹೆಲ್ತ್ ಕಾರ್ಡ್ ಕೊಡ್ತಾರೆ ಲೈಕ್ ಇದ್ರಲ್ಲಿ ಏನಿದೆ ಅಂದ್ರೆ ಸಿ ಯು ಇದೆ ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಆರ್ ಈಲ್ಡ್ ಫಾರ್ ದ ಸೋ ಆ್ಯಂಡ್ ಸೋ ಕ್ರಾಪ್ ಅಂತ ಇಡ್ತಾನೆ ದಾಟ್ಸ್ ವೈ ಸೋಯಿಲ್ ಹೆಲ್ತ್ ಕಾರ್ಡು ಟೂ ತೌಸಂಡ್ ಫಿಫ್ಟೀನ್ ಇಂದ ಸ್ಟಾರ್ಟ್ ಮಾಡಿದ್ರು ಅಂಡರ್ ದ ನರೇಂದ್ರ ಗೌರಿ ನರೇಂದ್ರ ಗೌ ನರೇಂದ್ರ ಮೋದಿ ಗೌರ್ಮೆಂಟು ಟೂ ತೌಸಂಡ್ ಫಿಫ್ಟೀನ್ ಇಂದ ಸ್ಟಾರ್ಟ್ ಮಾಡಿದ್ರ ಸೊ ರಿಲೇಟೆಡ್ ಏನೇನು ಬರ್ಬೋದು ಸೊಮ್ಮ ಇದಂದಾಗ ನ್ಯೂಸ್ ಅಲ್ಲಿ ಬಾಳಿದೆ ನೋಡ್ಕೊಳ್ರಿ ಏನಂತಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಂತಿದೆ ನೋಡ್ರಿ ಐ ಥಿಂಕ್ ಇಯರ್ಲಿ ಸಿಕ್ಸ್ ತೌಸಂಡ್ ಕೊಡ್ತಾರಲ್ಲ ಫೋರ್ ಮಂತ್ಸಿಗೆ ಟೂ ಟೂ ತೌಸಂಡ್ ಅಂತೇಳಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಇದೆ ಇದೇನಪ್ಪ ಅಂದ್ರೆ ಇದು ಪ್ರೀವಿಯಸ್ಲಿ ಏನಿತ್ತಂದ್ರೆ ಪ್ರೀವಿಯಸ್ಲಿ ಯಾವ ಯಾವ ಸ್ಟೇಟ್ ಒಂದು ಇದು ಮಾಡಿತ್ತು ಎಂತಂದ್ರೆ ರೈತ ರೈತ ಬಂದು ಅಂತೇಳಿ ರೈತ ಬಂದು ಅಂತೇಳಿ ಇನ್ಸೆಂಟಿವ್ ಕೊಡ್ತಿದ್ರು ಇನ್ಸೆಂಟಿವ್ಸ್ ಕೊಡ್ತಿದ್ರು ಫಾರ್ಮರ್ಸ್ಗೆ ಇವು ಯಾವ ಸ್ಟೇಟದ್ದು ಆಲ್ರೆಡಿ ಒಂದು ಕ್ವಶನ್ ಇದು ಸ್ಕೀಮ್ ಬಿಟ್ಟಾಗ ಒಂದು ಕ್ವಶನ್ ಆಗಿದೆ ನಮ್ಮ ಕೆ ಪಿ ಎಸ್ ಯಾವ ಸ್ಟೇಟ್ ಜಾರಿಗೆ ತಂದಿತ್ತು ಅದನ್ನ ಸ್ವಲ್ಪ ಕಮೆಂಟ್ ಮಾಡಿಕೊಡ್ರಿ ಯಾಕಂದ್ರೆ ಇದ್ರ ಏನು ಹತ್ತೇನು ಅಂದ್ರೆ ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಅಂತೇಳಿ ಸಿಕ್ಸ್ ತೌಸಂಡ್ ಪರ್ ಎನ್ ಎಮ್ ಕೊಡಾಕತ್ರು ವಿತ್ ತ್ರೀ ಇನ್ಸ್ಟಾಲ್ಮೆಂಟ್ಸ್ ಇದು ಕೂಡ ಒಂದು ಕ್ವಶನ್ ಆಗಿದೆ ಎಷ್ಟು ಇನ್ಸ್ಟಾಲ್ಮೆಂಟ್ ಒಳಗೆ ಅಮೌಂಟ್ ರಿಲೀಸ್ ಆಗತ್ತಾ ಅಂತೇಳಿ ಸೊ ಅದಕ್ಕೆ ಇದೇ ಥರ ಸ್ವಲ್ಪ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಅದೇ ಹೇಳಿದ್ನಲ್ಲ ಇಲ್ಲಿ ಇಲ್ಲಿ ಮೇಲೆ ಟೂ ಕ್ವಶನ್ಸ್ ಆಗಿದೆ ಸಾಯಿಲ್ ಮೇಲೆ ಟೂ ಇದು ಯಾವ ಟೈಪು ಟೈಪ್ಸ್ ಆಫ್ ಸಾಯಿಲ್ ನೇಚರ್ ಲೊಕೇಶನ್ ಅಂದಾಗ ಟೈಪ್ಸ್ ಆಫ್ ಸಾಯಿಲ್ ಅಂದ ಸಾಯಿಲ್ ಅಂತೇಳಿ ನಾವು ಬ್ಲಾಕ್ ಓಕೆ ಬ್ಲಾಕ್ ಸಾಯಿಲ್ ಎರಡ್ ಸಾಯಿಲ್ ಓಕೆ ಲ್ಯಾಟ್ರೈಟ್ ಸಾಯಿಲ್ ಈ ಥರ ಅಂತೀವಲ್ಲ ಐ ಥಿಂಕ್ ಯು ಪಿ ಎಸ್ ಸಿ ಇಂಡೈರೆಕ್ಟ್ಲಿ ಒಂದು ಕ್ವಶನ್ ಕೇಯ್ದ ಕಾಟನ್ ಬಗ್ಗೆ ಲೈಕ್ ನಿಮ್ಗೆ ಆ ಮಣ್ಣಿನಂದ್ರೆ ಆ ಸಾಯಿಲ್ದು ನೇಚರ್ ಹೇಳ್ಕೊಂತೇನು ಮಾಡೋಣ ವಿಚ್ ಆಫ್ ದ ಫಾಲೋಯಿಂಗ್ ಕ್ರಾಪ್ ಈಸ್ ಬೆಸ್ಟ್ ಶೂಟ್ ಫಾರ್ ದ ಬೆಸ್ಟ್ ಶೂಟ್ ಫಾರ್ ದ ದ ಕಂಟೆಂಟ್ ಅಂತ ಕೊಟ್ಟಿದ್ದ ಅದಕ್ಕೆ ಸ್ವಲ್ಪ ಏನು ಮಾಡ್ರಿ ನೀವು ಸಾಯಿಲ್ ಬಗ್ಗೆ ಟೈಪ್ಸ್ ಆಫ್ ಸಾಯಿಲ್ ಪ್ಲಸ್ ಯಾವುದನ್ನ ಗ್ರೋ ಮಾಡಿದ್ರೆ ಬೆಟರ್ ಇದಕ್ಸ್ಟ್ ಏನು ಕೇಳ್ತಾ ನೋಡ್ರಿ ನೇಚರ್ ಅದೇ ನೇಚರ್ ಹೇಳಿದೆ ಲೊಕೇಶನ್ ಅಂದಾಗ ಇವಾಗ ನೋಡ್ಕೊಡ್ರಿ ಬ್ಲ್ಯಾಕ್ ಸಾಯಿಲ್ ಎಲ್ಲಿ ಜಾಸ್ತಿ ಸಿಗ್ತದೆ ಅಂದ್ರೆ ಮಹಾರಾಷ್ಟ್ರದ ಬೆಲ್ಟ್ ಒಳಗೆ ಬ್ಯಾ ಬ್ಲ್ಯಾಕ್ ಸಾಯಿಲ್ ಭಾಳ ಇದೆ ಸೊ ಅದಕ್ಕೆ ಟೈಪ್ಸ್ ಆಫ್ ಸಾಯಿಲ್ ಓದ್ಬೇಕಾದ್ರೆ ಮೇಜರ್ಲಿ ಯಾವ ಪಾರ್ಟ್ ಒಳಗೆ ಜಾಸ್ತಿ ಸಿಗ್ತೈತಿ ಅದನ್ನ ನೋಡ್ಕೊಡ್ರಿ ಯಾಕಂದ್ರೆ ಇಲ್ಲಿ ಟೂ ಕ್ವೆಶನ್ಸ್ ಕೇಳ್ದನ ಅಗೇನ್ ಇಲ್ಲಿ ನೋಡ್ಕೊಡ್ರಿ ರಿಗಾರ್ಡಿಂಗ್ ಸಾಯಿಲ್ ಮೇಲೆ ಕೇಳ್ದನ ಇಲ್ಲಿ ಸಾಯಿಲ್ ಮೇಲೆ ಕೇಳೋ ಚಾನ್ಸ್ ಭಾಳ ಇದೆ ರೈಟ್ ಸೊ ಅದಕ್ಕೆ ಈ ಥರ ಪ್ರೀವಿಯಸ್ ಕ್ವೆಶನ್ ಪೇಪರ್ನ ಅನಲೈಸಿಸ್ ಮಾಡ್ಕೊತ ಲಿಂಕ್ ಮಾಡಿಕೊಡ್ರಿ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಸಮ್ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದಾಗ ನಾವು ಏನು ಎನರ್ಜಿ ಅಂತೀವಲ್ಲ ಎನರ್ಜಿ ಅಂದಾಗ ಇಂಡಿಯಾದಾಗ ಅತಿ ಹೆಚ್ಚು ಎನರ್ಜಿ ಪ್ರೊಡ್ಯೂಸ್ ಮಾಡೋದು ಯಾವಾಗ ನಾವೀಗ ಥರ್ಮಲ್ ಥರ್ಮಲ್ ಪವರ್ ಪ್ಲಾಂಟ್ ಇಂದ ಬಾಳ್ ನೋಡ್ತೀವಿ ನಾವು ಥರ್ಮಲ್ ಪವರ್ ಪ್ಲಾಂಟ್ ದಟ್ಸ್ ಏನಪ್ಪ ಅಂದ್ರೆ ಇಂಡಿಯಾದಾಗ ರೀಸೆಂಟ್ಲಿ ಯಾವ್ದಾದ್ರು ಅಪ್ರೂವ್ ಕೊಟ್ಟಿರ್ತ ನೋಡ್ಕೊಡ್ರಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಆರ್ ಎಲ್ಸ್ ಪ್ರೀವಿಯಸ್ಲಿ ಯಾವಾಗಿದೀವಲ್ಲ ಪ್ರೀವಿಯಸ್ ಸೊ ಇಂಡಿಯಾದಾಗ ಇರೋ ನ್ಯೂಕ್ಲಿಯರ್ ಪವರ್ ಪವರ್ ಪ್ಲಾಂಟ್ ನೇಮ್ಸ್ ನೋಡ್ಕೊಡ್ರಿ ಓಕೆ ನೇಮ್ ನೆನ್ಪಿಟ್ಕೊಡ್ರಿ ಪ್ಲಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನ್ಯೂಸಲ್ಲಿ ಭಾಳ ಇರ್ತವೆ ಯಾಕಂದ್ರೆ ನಾವು ಥರ್ಮಲಿಂದ ಏನು ಮಾಡಾಕ್ತಿವಿ ಎಮಿಷನ್ ಜಾಸ್ತಿ ಮಾಡಾಕತ್ತೀವಿ ದ್ಯಾಟ್ಸ್ ವೈ ವಿ ಆರ್ ಶಿಫ್ಟಿಂಗ್ ಅವರ್ ಎನರ್ಜಿ ಪ್ರೊಡಕ್ಷನ್ನ ನ್ಯಾಚುರಲ್ ಅಂತೀವಲ್ಲ ರಿನುವಲೇಬನ್ನ ಎನರ್ಜಿ ನಾನ್ ರಿನ್ಯೂವೇಬಲ್ ಅಂತೀವಲ್ಲ ಸೊ ನಾವು ರಿನ್ಯೂವೇಬಲ್ ಎನರ್ಜಿ ಕಡೆ ಮೂವ್ ಆಗ್ತಾ ಹೋದಾಗ ಓಕೆ ಸ್ವಲ್ಪ ನೆನ್ಪಿಟ್ಕೊಡ್ರಿ ಪ್ಲಸ್ ಆರ್ಡ್ರ್ ನೆನ್ಪಿಟ್ಕೊಡ್ರಿ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾನೆ ಡಿಸೆಂಡಿಂಗ್ ಆರ್ಡರ್ ಆದ್ರೆ ಕೇಳ್ತಾನೆ ಅಸೆಂಡಿಂಗ್ ಆರ್ಡ್ರ್ ಇರೋರು ಕೇಳ್ತಾನೆ ಲೈಕ್ ಎನರ್ಜಿ ಥರ್ಮಲ್ಲು ವೆಂಡು ಈ ಥರ ನಿಮ್ಗೆ ಹೊಂದಿಸಿ ಅಂತ ಕೇಳ್ತಾನೆ ದ್ಯಾಟ್ಸ್ ವೈ ರಿಮೆಂಬರ್ ದ ಎನರ್ಜಿ ಪ್ರೊಡಕ್ಷನ್ ನೆಕ್ಸ್ಟ್ ನೋಡ್ಕೊಡಿರಲಿ ಐ ಥಿಂಕ್ ಇದು ಏನಪ್ಪ ಅಂದ್ರೆ ಒಂಥರ ಟಾಸ್ ಇದ್ದಂಗೆ ಇದು ಐ ಥಿಂಕ್ ದೋಸ್ ಆರ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಲೋರಿಫ್ ವ್ಯಾಲ್ಯೂಸ್ ಆಫ್ ಫ್ಯೂಲ್ ಇದನ್ನ ನೆನ್ಪಿಟ್ಕೋ ಗೊತ್ತಿರ್ತೀನಿ ನಾವು ಇಂಜನ್ಸಲ್ಲಿ ಯೂಸ್ ಮಾಡ್ತೀವಿ ನಾವು ಓಕೆ ಆಕ್ಟೆನ್ ಸಿಟಿ ನಂಬರ್ ಅಂತ ಅದೇ ಐತಲ್ಲ ಔಟ್ ಆಫ್ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಅಲ್ಲಿ ಯಾವಾಗಲೂ ಟೆನ್ ಕ್ವಶನ್ಸ್ ಏನು ಟೆನ್ ಕ್ವೇಶನ್ಸ್ ಏನು ಇರ್ತಾವಲ್ಲ ಇವು ಔಟ್ ಆಫ್ ಬೌಂಡ್ರಿ ಇರ್ತವೆ ಯು ಕ್ಯಾನ್ಟ್ ಪ್ರೆಡಿಕ್ಟ್ ದೋಸ್ ಟೆನ್ ಕ್ವಶನ್ಸ್ ಓಕೆ ನೈಂಟಿ ಕ್ವಶನ್ಸ್ ಆದರೂ ಪ್ರೆಡಿಕ್ಟ್ ಮಾಡ್ಬೋದಲ್ಲ ನೀವು ಓಕೆ ಅದಕ್ಕೆ ನೋಡ್ಕೊಡ್ರಿ ಯಾವುದೇ ಎಕ್ಸಾಮಲ್ಲಿ ಕಟ್ ಆಫ್ ಯಾವತ್ತಲೂ ನೈಂಟೀಸ್ ಅಬು ಹೋಗೋಲ್ಲ ಲೈಕ್ ವೇರ್ ದ ನೆಗೆಟಿವ್ ಮಾರ್ಕಿಂಗ್ ಯಾವ ಎಕ್ಸಾಮ್ಸಲ್ಲಿ ಇರ್ತದೆ ನೈಂಟಿ ಮೇಲೆ ಹೋಗಲ್ಲ ಅದು ಕಟ್ ಆಫ್ ಯಾಕಂದ್ರೆ ಟೆನ್ ಕ್ವಶನ್ಸ್ ಬೇಕಂತನ ಆ ಥರ ಹಾಕಿರ್ತಾನೆ ನಿಮ್ಮ ರಿ ಸಿಲೆಬಸ್ ಬಿಟ್ಟು ಹೊರಗೆ ಹಾಕಿರ್ತಾನೆ ರೈಟ್ ಅದಕ್ಕೆ ನೋಡಿಕೊಡಿ ನೆಕ್ಸ್ಟ್ ನೋಡಿರಿ ಮೋಂಟ್ರಿಯಲ್ ಪ್ರೋಟೋಕಾಲ್ನ ಮೋಂಟ್ರಿಯಲ್ ಪ್ರೋಟೋಕಾಲ್ ಅಂದ್ರೆ ಲೈಕ್ ಪ್ರೋಟೋಕಾಲ್ಸ್ ಏನಿದಾವಲ್ಲ ಅವ್ನು ಸ್ವಲ್ಪ ನೆನ್ಪಿಟ್ಕೊಡ್ರಿ ಅಂದ್ರೆ ಕ್ಯೂಟೋ ಪ್ರೋಟೋಕಾಲ್ ನೆಕ್ಸ್ಟು ಪ್ಯಾರಿಸ್ ಅಗ್ರಿಮೆಂಟು ಸೊ ಇವು ಯಾವುದಕ್ಕೆ ಕೊಡ್ತಾನಂದಾಗ ಇನ್ ಡೈರೆಕ್ಟ್ಲಿ ಆಸ್ಕ್ ಓಕೆ ಲೈಕ್ ನೋಡಿ ಮೊನಿಟ್ರಿ ಪೊ ಮೊನಟ್ರಿಯಲ್ ಪ್ರೋಟೋಕಾಲ್ ರಿಲೇಟೆಡ್ ಟು ವಾಟ್ ಅಂತ ಕೇಳಿದೆ ಸೇಮ್ ಏನು ಹೇಳ್ಬೋದು ಅಂದ್ರೆ ನಿಮ್ಗೆ ಕ್ಯೂಟೋ ಪ್ರೋಟೋಕಾಲ್ ರಿಲೇಟೆಡ್ ಟು ವಾಟ್ ಅಂತ ಕೇಳ್ಬೋದು ನೆಕ್ಸ್ಟ್ ಪ್ಯಾರಿಸ್ ಅಗ್ರಿಮೆಂಟನ್ನು ಕೇಳ್ಬೋದು ಆರ್ ಕನ್ವೆನ್ಷನ್ ಕನ್ವೆನ್ಶನ್ಲಿಲ್ಲ ಕನ್ವೆನ್ಷನ್ ಇಂಡಿಯಾದಾಗ ಯಾವ ರೀಸೆಂಟ್ಲಿ ಯಾವಾಗಿದೋ ನೋಡ್ಕೊಡ್ರಿ ಐ ಥಿಂಕ್ ಫೆಬ್ರವರಿಯಲ್ಲಿ ಇದನ್ನ ಯಾವ ಎಕ್ಸಾಮ್ಸಲ್ಲಿ ಕೇಳಿದಿಲ್ಲ ಕೇಳಿಲ್ಲ ಬಟ್ ಅಪ್ಕಮಿಂಗ್ ಎಕ್ಸಾಮ್ಸ್ನಾಗ ಕೇಳೋ ಚಾನ್ಸ್ ಐತಿ ಏನಪ್ಪ ಅಂದ್ರೆ కాన్ఫరెన్స్ ఆఫ్ పార్టీ కాన్ఫరెన్స్ ఆఫ్ పార్టీ కన్జర్వేషన్ ఆఫ్ మైగ్రేటరీ మైగ్రేటరి స్పేసస్ ఓకే కన్జర్వేషన్ ఆఫ్ మైగ్రేటరీ మైగ్రేటరి యాకంద్ర ಅರ್ತ್ ಇಸ್ ನಾಟ್ ಓನ್ಲಿ ಬಿಲಾಂಗ್ ಟು ದ ಹ್ಯೂಮನ್ ಬೀಂಗ್ಸ್ ಅರ್ತ್ ಇಸ್ ಬಿಲೋಂಗ್ ಟು ದ ಎವ್ರಿ ಆರ್ಗನಿಸಮ್ ಪ್ರೆಸೆಂಟ್ ಇನ್ ದ ಅರ್ತ್ ಅಂದಾಗ ಸೊ ಮೈಗ್ರೇಟರಿ ಸ್ಪೇಸಸ್ ಅಂದಾಗ ವಲಸೆಗರು ಬರ್ತಾವಲ್ಲ ಹಕ್ಕಿಗಳು ಕೂಡ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ ವಲಸೆ ಬಹಳ ಬರ್ತವು ಫುಡ್ ಆಗಲಿ ವಾಟರ್ ಆಗಲಿ ತಮ್ಮ ಕನ್ವೀನಿಯೆಂಟ್ ಸಲುವಾಗಿ ಬರ್ತವು ಇದೇನಿಲ್ಲ ಕಾನ್ಫರೆನ್ಸ್ ಆಫ್ ಪಾರ್ಟಿ ಹದಿಮೂರನೇದು ಹದಿಮೂರನೇ ಕಾನ್ಫರೆನ್ಸ್ ಏನಿಲ್ಲ ಗಾಂಧಿನಗರ ಗಾಂಧಿನಗರ ಇಂಡಿಯಾದ ಗುಜರಾತ್ ಒಳಗೆ ಗುಜರಾತಲ್ಲಿ ಫೆಬ್ರವರಿ ಟೈಮ್ ಏನಾಗಿದ್ದಾವೆ ಸೊ ಯಾವ ಎಕ್ಸಾಮ್ಸಲ್ಲಿ ಕೇಳಿಲ್ಲ ಡೈರೆಕ್ಟ್ಲಿ ಎತ್ತಾಕ್ಬೋದು ನಿಮಗೆ ಜೋಗ್ರಫಿ ಮತ್ತು ಎನ್ವೈರ್ಮೆಂಟ್ ರಿಲೇಟೆಡ್ ಡೈರೆಕ್ಟ್ಲಿ ಎತ್ತಾಕ್ಬೋದು ಸ್ವಲ್ಪ ನೆನ್ಪಿಟ್ಕೊಳ್ರಿ ಸೊ ಅಲಾಂಗ್ ವಿತ್ ದಾಟ್ ಕಮೆಂಟ್ ಬಾಕ್ಸಲ್ಲಿ ನನಗೆ ಥೀಮ್ ಹೇಳ್ರಿ ಥೀಮ್ ಪ್ಲಸ್ ಲೋಗೋ ಲೋಗೋ ಪ್ಲಸ್ ಮಾಸ್ಕಾಟ್ ಅಂತೇವಲ್ಲ ಮಾಸ್ಕಾಟ್ ಕೂಡ ನೆನ್ಪಿಟ್ಕೊಳ್ರಿ ಮಾಸ್ಕಾಟ್ದಲ್ಲಿ ಶಾರ್ಟ್ ಫಾರ್ಮ್ನಾಗಿದೆ ನೋಡ್ಕೊಡ್ರಿ ಗಿಬಿ ಅಂತೇಳಿ ಸೊ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಅಂತೀವಲ್ಲ ಗೇ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಡು ಕೆ ಎಲ್ ಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲ ಎಷ್ಟೋ ಸಲ ಕೇಳಿದಾನೆ ಕ್ವಶನ್ನು ಸೊ ಈ ಥರ ಲೋಗೋ ಮಾಸ್ಕಟ್ಟು ಥೀಮ್ ಏನಿತ್ತಲ್ಲ ಒನ್ ಟೈಮ್ ನೋಟ್ ಡೌನ್ ಮಾಡಿಕೊಡ್ರಿ ಯಾಕಂದ್ರೆ ಈ ರೀಸೆಂಟ್ಲಿ ಯಾವ ಎಕ್ಸಾಮ್ಸಲ್ಲಿ ಕೇಳಿಲ್ಲ ಅಂದಾಗ ನಿಮಗೆ ಕೇಳೋ ಚಾನ್ಸ್ ಇದೆ ನಾವೇನು ಅಂದ್ಕೊಂಡ್ಬಿಡ್ತೀವಿ ಫೆಬ್ರವರಿ ಮಂತ್ ದಾನ ಏನು ಮಾಡ್ತೀವಿ ಲೈಕ್ ಕರೆಂಟ್ ಅಫೇರ್ಸ್ ನಮ್ಗೆ ಒನ್ ಇಯರ್ ಟೂ ಇಯರ್ಸ್ ಬ್ಯಾಕ್ ಕೇಳಿದಾರ ಈ ಥರ ಜಡ್ಜ್ ಮಾಡ್ತೀವಿ ನಾವು ಬಟ್ ಅಲ್ಲ ನ್ಯೂಸಲ್ಲಿ ಇನ್ನೂ ಯಾವುದು ಕೇಳಿಲ್ಲಲ್ಲ ಅದನ್ನು ಸ್ವಲ್ಪ ಫೈಂಡ್ ಔಟ್ ಮಾಡಿಕೊಡ್ರಿ ನೆಕ್ಸ್ಟು ನೋಡ್ಕೊಡ್ರಿ ಒನ್ ಆಫ್ ದ ಎವರ್ ಗ್ರೀನ್ ಕ್ವಶನ್ ಇದೆ ಯಾವಾಗಲೂ ಪ್ರತಿ ಎಕ್ಸಾಮ್ಸಲ್ಲಿ ಒಂದು ಡಿಸಾಸ್ಟ್ರ್ ಗ್ಯಾಸ್ ಮೇಲೆ ಇದ್ದೇ ಇರ್ತದೆ ಐ ಥಿಂಕ್ ಈ ಗ್ಯಾಸ್ ಮೇಲೆ ಇಲ್ಲಂಕ್ರೆ ಏನು ಕೊಟ್ಟಿಲ್ಲ ಬಟ್ ನಿಮ್ಮ ಎಕ್ಸಾಮ್ಸಲ್ಲಿ ಗ್ಯಾಸ್ ಮೇಲೆ ರಿಗಾರ್ಡಿಂಗ್ ಗ್ಯಾಸ್ ಲೀಕೇಜ್ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸ್ ಭಾಳದು ಯಾಕಂದ್ರೆ ಐ ತಿಂಕ್ ನೋಡ್ಕೊಡ್ರಿ ಲಾಕ್ಡೌನ್ ಟೈಮ್ನಲ್ಲಿ ಎಷ್ಟು ಪ್ಲೇಸಲ್ಲಿ ಎಷ್ಟೆಷ್ಟು ಇನ್ಸಿಡೆಂಟ್ ಆಗಿದ್ರು ಸೊ ಈಗ ಭೂಪಾಲ್ ಗ್ಯಾಸ್ ಸ್ಟ್ರಾಟಜಿ ಸ್ಟ್ರಾಟಜಿ ಏನಿದೆಯಲ್ಲ ಸೇಮು ನಿಮ್ಗೆ ಈಗ ವೈಜಾಗ್ ಅಂತೆಲ್ಲ ವಿಶಾಖಪಟ್ಟಣಂ ಒಂದು ವಿಶಾಖಪಟ್ನ ಕೇಳಬಹುದು ವೈಜಾಗ್ದು ಕೇಳ್ಬೋದು ನಿಮ್ಗೆ ಒಂದು ನೆಕ್ಸ್ಟು ಇಂಟರ್ನ್ಯಾಷನಲ್ ಕೇಳಬೇಕಂದ್ರೆ ಲೆಬೆನ ಲೆಬೆನಾನ್ ಲೆಬೆನ ಕೇಳ್ಬೋದು ಸೊ ಇಲ್ಲಿ ಏನು ಕೇಳ್ಬೋದು ಅಂದಾಗ ಸೊ ನಿಮ್ಗೆ ಯಾವ ಗ್ಯಾಸ್ ರಿಲೀಸ್ ಆಗಿತ್ತು ಪ್ಲಸ್ ಡೇ ಯಾಕಂದ್ರೆ ರೀಸೆಂಟ್ಲಿ ಹ್ಯಾಪನ್ ಆಗಿದೆ ಅಂದ್ರಾಗ ಡೇ ಕೂಡ ಚೆಕ್ ಕೇಳೋ ಚಾನ್ಸ್ ಭಾಳ ಇದೆ ರೀಸೆಂಟ್ಲಿ ಆಗಿದೆ ಅಂದಾಗ ಡೇ ಕೂಡ ಚಾನ್ಸ್ ಇದೆ ಪ್ಲಸ್ ಯಾವ ಗ್ಯಾಸ್ ನೋಡ್ಕೊಡಿ ಸ್ಟೈರಿನ್ ಅಂತೇವಲ್ಲ ಸ್ಟೈರಿನು ಸೊ ಈಗ ಏನು ನಾವು ಪಾಲಿವಿನೈಲ್ ಕ್ಲೋರೈಡ್ ಅಂತೇವಲ್ಲ ಎಸ್ ಸ್ಟೈರಿನ್ ಏನಿದೆ ಅಲ್ಲ ಇದನ್ನ ಕೇಳೋ ಚಾನ್ಸ್ ಭಾಳ ಇದೆ ಪ್ಲಸ್ ಲೆಬನನ್ ನೋಡ್ಕೊಡ್ರಿ ಬೀರೆಟ್ ಅಂತೇವಲ್ಲ ಲೆಬನಾನದ್ದು ಇದು ಏನಪ್ಪ ಅಂದ್ರೆ ರಾಜಧಾನಿ ಕ್ಯಾಪಿಟಲ್ ಯಾವುದಾಗಿದೆ ಏನಾದ್ರೂ ಭಾಳ ಇಂಪಾರ್ಟೆಂಟು ಅಮೋನಿಯಂ ನೈಟ್ರೇಟ್ ಅಂತೇವಲ್ಲ ಅಮೋನಿಯಂ ನೈಟ್ರೇಟು ಅಮೋನಿಯಂ ನೈಟ್ರೇಟ್ ಇಸ್ ಎ ಆಕ್ಸಿಡೈಸಿಂಗ್ ಏಜನ್ ಸೊ ನಿಮ್ಗೆ ಇದು ಭಾಳ ಪ್ರಿಡಿಕ್ಟೆಡ್ ಕ್ವಶನ್ ಇದು ಯಾಕಂದ್ರೆ ಪಿ ಡಬ್ಲ್ಯೂ ಡಿಗೆ ಎನ್ವಾರ್ಮೆಂಟ್ ರಿಲೇಟೆಡ್ ಒಂದು ಕ್ವಶನ್ ನೋಡ್ಕೊಡ್ರಿ ಭೋಪಾಲ್ ಗ್ಯಾಸ್ ಟ್ಯಾಚ್ಡಿ ಎವ್ರಿ ಟೈಮ್ ಅಂದಾಗ ಸೇಮ್ ವೇ ಅಗೇನ್ ಆಸ್ಸಾಮಲ್ಲಿ ಕೂಡ ಅಸ್ಸಾಮಲ್ಲಿ ಕೂಡ ಗ್ಯಾಸ್ ಲೀಕೇಜ್ ಅದೇ ಸೊ ಈ ಗ್ಯಾಸ್ ಲೀಕೇಜ್ ಏನದಲ್ಲ ಒಂದು ಸೈಡ್ ಇಟ್ಕೊಳ್ರಿ ಅಲಾಂಗ್ ವಿತ್ ದಟ್ ಯಾವ ಗ್ಯಾಸ್ ರಿಲೀಸ್ ಆಗಿದೆ ಪ್ಲಸ್ ನನಗನ್ಸಿ ಮಟ್ಟಿಗೆ ಇದನ್ನ ಕೇಳೋ ಚಾನ್ಸ್ ಭಾಳ ಆಗಿದೆ ಪ್ಲಸ್ ಈ ಕಂಟ್ರಿದು ಬಾರ್ಡರ್ಸ್ ನೋಡಿಕೊಡ್ರಿ ಅಂದರೆ ಬೇರೆ ಯಾವ ದೇಶದ ಜೊತೆ ಬಾರ್ಡರ್ ಶೇರ್ ಮಾಡ್ತೈತಿ ಶಿರಿಯಾ ಮತ್ತು ಇರಾಕ್ ಅಂತೀವಿ ಪ್ಲಸ್ಸು ಕೋಸ್ಟಲ್ ನೋಡಿಕೊಡ್ರಿ ಕೋಸ್ಟಲ್ ಇನ್ ದ ಸೆನ್ಸ್ ಮೆಡಿಟರೇನ್ ಸಿ ಜೊತೆಗೆ ಕೋಸ್ಟಲ್ ಆಗ್ತೈತಿ ಸೊ ಇದೇನೈತಿ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲಸ್ ಡೆಫಿನೆಟ್ಲಿ ಕ್ವಶನ್ ಬರೋ ಕ್ವಶನ್ ಇದೆ ಯಾಕಂದ್ರೆ ಪ್ರೀವಿಯಸ್ ಟ್ರೆಂಡ್ ಅನಾಲಿಸಿಸ್ ಮಾಡಬೇಕಾದ್ರೆ ಇದೇ ಥರ ನಾವು ಪ್ರಿಡಿಕ್ಟ್ ಮಾಡಬೇಕಾಗತ್ತಾ ಸೊ ನೆಕ್ಸ್ಟ್ ಏನಿದೆ ಅಲ್ಲ ನಿಮ್ಮ ಕ್ರ್ಯಾಶ್ ಕೋರ್ಸಲ್ಲಿ ಏನಿದೆ ಕ್ರ್ಯಾಶ್ ಕೋರ್ಸಲ್ಲಿ ಕಂಪ್ಲೀಟ್ಲಿ ನಿಮ್ಮ ಎಕ್ಸಾಮಿನೇಷನ್ ಬೇಸ್ಡ್ ಒಂದು ಇದೇ ಥರ ಪ್ಯಾಟರ್ನ್ ರೆಡಿ ಮಾಡಿದ್ದೇವೆ ಪ್ಲಸ್ ಇವಾಗ ನೋಡ್ಕೊಡ್ರಿ ಐ ಥಿಂಕ್ ಲಾಸ್ಟ್ ಟೈಮ್ ಫಸ್ಟ್ ಸೆಷನಲ್ಲಿ ನಾನು ಜಿ ಕೆ ಬಗ್ಗೆ ಹೇಳಿದೀನಿ ನೆಕ್ಸ್ಟ್ ಸೆಕ್ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಮಾಡಿ ಪ್ಲಸ್ ಯಾವ ಥರ ಪ್ರೇಕ್ ಮಾಡಬೇಕು ಅಂತ ಹೇಳ್ತೀನಿ ಸೆಕೆಂಡ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೇಳಿದಿನಿ ಇವತ್ತಿನ ಸೆಷನ್ನಲ್ಲಿ ಜೋಗ್ರಫಿ ಪ್ಲಸ್ ಎನ್ವಾರ್ಮೆಂಟು ನಾಳೆ ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಏನಿದೆ ಅಲ್ಲ ಎಕನಾಮಿ ಒನ್ ಆಫ್ ದ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಇದು ಕೂಡ ಮಿನಿಮಮ್ ಟೆನ್ ಟು ಟ್ವೆಲ್ ಕ್ವಶನ್ಸ್ ಇರ್ತದೆ ಸೊ ಇದನ್ನು ಅನಲೈಸಿಸ್ ಮಾಡೋಣ ಸೊ ನಿಮ್ಗೆ ಇದೇ ಥರ ಅನಾಲೈಸಿಸ್ ಪ್ಲಸ್ ನಿಮ್ಗೆ ಕ್ರ್ಯಾಶ್ ಕೋರ್ಸ್ ಕೂಡ ಬೇಕು ಯೂಟ್ಯೂಬಲ್ಲಿ ಕ್ಲಾಸಸ್ ಬೇಕಂದ್ರೆ ಜಸ್ಟ್ ಕಮೆಂಟ್ ಮಾಡ್ಕೊ ಮಾಡಿರಿ ಪ್ಲಸ್ ಏನಿದೆ ಅಲ್ಲ ಇನ್ನೂ ಡೈಲಿ ಬೇಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಬೇಕು ಮತ್ತು ಇಲ್ಲ ಸಬ್ಜೆಕ್ಟ್ ಬೇಸ್ಡ್ ಕ್ವಶನ್ಸ್ ಬೇಕಂದಾಗ ಏನಪ್ಪ ಅಂದ್ರೆ ಕ್ಲಾಸಿಕ್ ಎಜುಕೇಷನ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಅದನ್ನು ಕೂಡ ಜಾಯ್ನ್ ಆಗಿರಿ ಯಾಕಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕ್ವಶನ್ಸ್ ನಾವು ಪ್ರೇ ಮಾಡಿ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಏನಿದೆ ಅಲ್ಲ ಈಗ ನೋಡಿಕೊಡ್ರಿ ನಿಮ್ಗೆ ಕ್ರಾಶ್ ಕೋರ್ಸ್ ಅಂದಾಗ ಈ ಸಬ್ಜೆಕ್ಟ್ ಜೋಗ್ರಫಿ ಮತ್ತು ಎನ್ವೈರ್ಮೆಂಟ್ ಹೇಳಲಿಕ್ಕೆ ಗೌಡರ್ ಸರ್ ಅಂತ ಅವರು ಕೂಡ ಒನ್ ಆಫ್ ದ ಸಂಪನ್ಮೂಲ ವ್ಯಕ್ತಿ ಇದಾರೆ ಈ ಜೋಗ್ರಫಿ ಮತ್ತು ಎನ್ವೈರ್ಮೆಂಟ್ ಅಲ್ಲಿ ಭಾಳ ಎಕ್ಸ್ಪರ್ಟ್ ಕೂಡ ಇದ್ದಾರೆ ಅವ್ರು ನಿಮ್ಮ ಕ್ರ್ಯಾಶ್ ಕೋರ್ಸ್ ಅಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ನೇ ಕವರ್ ಮಾಡಿ ರೈಟ್ ನೆಕ್ಸ್ಟ್ ಏನಿದೆ ಅಲ್ಲ ನೆಕ್ಸ್ಟ್ ಸೆಷನಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಪಾರ್ಟ್ ಫೋರಲ್ಲಿ ಎಕನಾಮಿ ಕವರ್ ಮಾಡ್ಕೊಳೋಣ ಸೊ ನಿಮಗೆ ಕ್ವಶನ್ ಪೇಪರ್ ಪಿ ಡಬ್ಲ್ಯೂ ಡಿ ಕಂಪ್ಲೀಟ್ಲಿ ಕ್ವಶನ್ ಪೇಪರ್ ಅನಾಲೈಸಿಸ ಬೇಕಂದರೆ ಲೈಕ್ ಇವಾಗ ನಾನು ಹೇಳ್ತೀನಿ ಏರಿಯಾ ಏರಿಯಾಸ್ ಹುಡ್ಕೊಂಡು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಬಟ್ ನಿಮಗೆ ಲೈಕ್ ಈ ಕ್ವಶನ್ ಪೇಪರ್ ಈ ಕ್ವಶನ್ ಪೇಪರ್ ಬರೀ ಕ್ವಶನ್ಸ್ ಡಿಸ್ಕಷನ್ ಬೇಕಂದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಗೈಸ್ ಹ್ಯಾವ್ ಎನ್ ಅಷ್ಟೇ